ಪತ್ರಿಜಿ ಧ್ಯಾನ ಮಹಾಯಾಗ ಐದನೇ ದಿನ ಕನ್ನಡ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ವಿರೂಪಾಕ್ಷಪ್ಪ ಸರ್ ಗೌರಿ ಅವರು ಒಬ್ಬ ಲೆಕ್ಚರರು ಆದರೂ ಇದರಲ್ಲಿ ನಮ್ಮ ಧ್ಯಾನ ಮಾರ್ಗದಲ್ಲಿ ಎಷ್ಟೋ ವರ್ಷದಿಂದ ಇದ್ದು ತುಂಬ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲರ ಜೊತೆ ಅವರು ಸತ್ಯಾನ್ವೇಷಣೆ ಅನ್ನುವ ಸಬ್ಜೆಕ್ಟ್ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಒಂದು ಸಲ ಸಾರಿಗೆ ನಮ್ಮ ಸ್ವಾಗತ ಮಾಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಆತ್ಮೀಯ ಮಿತ್ರರೇ ಧ್ಯಾನಿಗಳೇ ಧ್ಯಾನ ಮಾಸ್ಟರ್ಗಳೇ ಮೊದಲಿಗೆ ನಮ್ಮೆಲ್ಲರ ಪ್ರಿಯ ಗುರುಗಳಾದಂತಹ ಮಹಾನ್ ಚೇತನ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ನಮನಗಳನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸ್ಕೊಳ್ಳೋಣ ಹಾಗೆ ನಮ್ಮೆಲ್ಲರ ಗುರುಮಾತೆ ಮಾತೆ ಸ್ವರ್ಣಮಲಾ ಪತ್ರಿ ಮೇಡಮ್ ಅವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸೋಣ ಆತ್ಮೀಯರೇ ನಾವು ಹನ್ನೊಂದು ದಿನಗಳ ಪತ್ರಿಜಿ ಮಹಾಯಾಗ ನಾಲ್ಕನೇ ಮಹಿಳಾ ಧ್ಯಾನ ಮಹಾಚಕ್ರ ಕಾರ್ಯಕ್ರಮವನ್ನು ಧೂರಿಯಾಗಿ ನಿರ್ವಹಿಸ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರೋದೇ ನಮ್ಮೆಲ್ಲರ ಪುಣ್ಯ ಹಾಗೆ ಅದರಲ್ಲಿ ನಾವು ಪ್ರತಿದಿನ ಧ್ಯಾನ ಸತ್ಸಂಗ ಸಜ್ಜನ ಸಾಂಗತ್ಯ ಕಾರ್ಯಕ್ರಮಗಳನ್ನು ನಿರ್ವಹಿಸ್ಕೊಳ್ತಾ ಇದ್ದೀವಿ ಅದರಲ್ಲಿ ಒಂದು ಭಾಗವಾಗಿ ಈ ಪಾರ್ವತಿ ಪಿರಮಿಡ್ನಲ್ಲಿ ದ ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ಹೈದರಾಬಾದ್ ಹಾಗೂ ಕಡ್ತಾಲ್ನ ಮಹೇಶ್ವರ ಮೆಗಾ ಪಿರಮಿಡ್ನ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವರು ನಮಗೆ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೊಟ್ಟಿರ್ತಕ್ಕಂಥ ಹೈದರಾಬಾದ್ ಪಿರಮಿಡ್ ಸ್ಪಿರಿಚುಯಲ್ ಟ್ರಸ್ಟ್ಗೆ ಹಾಗೂ ಆ ಎಲ್ಲ ಬಳಗಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಗೆ ಈ ಒಂದು ಕನ್ನಡ ವಿಷಯದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಮಾಸ್ಟರ್ಗಳಿಗೆ ದೇವರುಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಮೊದಲಿಗೆ ನನ್ನ ಪರಿಚಯ ಅಂದರೆ ನಾನು ವಿರೂಪಾಕ್ಷಪ್ಪ ಅಂತೇಳಿ ಗೌರಿಬಿದ್ನೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ನನ್ನ ವೃತ್ತಿ ಉಪನ್ಯಾಸಕ ವೃತ್ತಿ ಪ್ರವೃತ್ತಿ ಧ್ಯಾನ ಮಾಡುವುದು ಧ್ಯಾನ ಮಾಡಿಸುವುದು ಧ್ಯಾನ ಕಲಿಸುವುದೇ ನನ್ನ ಕೆಲಸ ಹಾಗಾಗಿ ಧ್ಯಾನ ಕಲಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಯಾಕೆ ಅಂತ ಹೇಳಿದ್ರೆ ಅದು ಪತ್ರಿಜಿಯವರು ಕೊಟ್ಟ ಅವಕಾಶ ನನ್ನದೇನೂ ಇಲ್ಲ ಪಾತ್ರ ಇದರಲ್ಲಿ ನಾನು ಎರಡು ಸಾವಿರದ ಆರರಲ್ಲಿ ಧ್ಯಾನಕ್ಕೆ ಬಂದೆ ಹಾಗೆ ಧ್ಯಾನಕ್ಕೆ ಬಂದಾಗಿನಿಂದಲೂ ಕೂಡ ನಮ್ಮ ಗೌರಿಬಿದ್ನೂರಲ್ಲಿ ಪ್ರತಿ ವಾರ ಸತ್ಸಂಗಗಳು ನಡೀತಾ ಇದ್ವು ಆ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇದ್ವಿ ಆವಾಗ ನಮಗೆ ಅಷ್ಟಾಗಿ ತೆಲುಗು ಬರ್ತಿರಲಿಲ್ಲ ಬಟ್ ಆ ಸತ್ಸಂಗದ ತರಗತಿಗಳನ್ನು ಕೇಳ್ತಾ 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 ನಾವು ಎಷ್ಟೋ ವಿಷಯಗಳನ್ನು ತಿಳ್ಕೊಂಡು ನಮ್ಮ ಸಾಧನೆಯ ಮೂಲಕ ಬೆಳೀತಾ ಬರ್ತಾ ಇದ್ದೀವಿ ಇನ್ನೂ ಸಾಧನೆ ಮಾಡ್ತಾ ಇದ್ದೀವಿ ಸಂಪೂರ್ಣ ಏನಾಗಿಲ್ಲ ಸಾಧನೆ ಇನ್ನು ಸಾಧನೆಯಲ್ಲೇ ಇದ್ದೀವಿ ಈ ಸಾಧನೆಯಲ್ಲಿ ನಮಗೆ ವಿಶೇಷವಾಗಿ ಭಾಳಷ್ಟು ಸಹಾಯಕ ಆಗಿರ್ತಕ್ಕಂಥವು ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇವುಗಳನ್ನು ನಾವು ಹೆಚ್ಚೆಚ್ಚು ಮಾಡ್ಕೊಳ್ತಾ ಬಂದ್ವಿ ಗೌರಿಬಿದ್ನೂರಲ್ಲಿ ಇರ್ಬೋದು ಅಕ್ಕಪಕ್ಕದಲ್ಲಿರ್ಬೋದು ಹಾಗೇ ನಮ್ಮ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮಗಳು ಧ್ಯಾನಮಹಾಚಕ್ರಗಳು ಯಜ್ಞಗಳು ಇವುಗಳಲ್ಲಿ ಭಾಗವಹಿಸ್ತಾ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾ ತಿಳಿದಿದ್ದನ್ನು ಹಂಚ್ತಾ ಬಂದಿದ್ದೀವಿ ಹಾಗಾಗಿ ನಮಗೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕ ಹಾಗಾಯಿತು ಅದರ ಜೊತೆಗೆ ಈ ಕರೋನಾದ ಪ್ರಭಾವ ಎಲ್ಲರಿಗೂ ಒಳ್ಳೆಯದೇ ಪ್ರಕೃತಿ ಕೊಟ್ಟ ಒಂದು ವರ ಆ ವರವಾಗಿ ನಮ್ಮಲ್ಲಿ ಕನ್ನಡದಲ್ಲಿ ಜೂಮ್ ಸೆಷನ್ಸ್ ಪ್ರಾರಂಭ ಅದು ಆ ಜೂಮ್ ಸೆಷನ್ಸ್ ಪ್ರಾರಂಭವಾದಾಗ ಪಿರಮಿಡ್ ಕಾಲ್ ಸರ್ವೀಸ್ ಅನ್ನುವಂಥ ಒಂದು ವಿಭಾಗ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲಿ ಉಳ್ ಉಟ್ಕೊಳ್ತು ಆ ಪಿರಮಿಡ್ ಕಾಲ್ ಸರ್ವೀಸಲ್ಲಿ ಧ್ಯಾನ ಹೇಳಿಕೊಡುವಂಥ ಅವರು ಯಾರಾದರೂ ಇದ್ದರೆ ಫೋನ್ ನಂಬರ್ ಕೊಡಿ ಅಂತಂದರು ನಮ್ಮ ಪುಣ್ಯ ನಮಗೆ ವರಾಮೂರ್ತಿಗಳು ಫ್ರೆಂಡ್ ಇದ್ದರು ಅವರು ನಮ್ಮ ನಂಬರನ್ನು ಕೊಟ್ಟರು ಅಲ್ಲಿ ಆಡ್ ಮಾಡಿಕೊಂಡ್ರು ಪಿರಮಿಡ್ ಕಾಲ್ ಸರ್ವಿಸ್ನಲ್ಲಿ ಎಲ್ಪ್ಲೈನ್ ನಂಬರ್ ಆಗಿ ಬಂತು ಎಲ್ಲೆಲ್ಲಿಯವರು ಕನ್ನಡದವರು ಗೊತ್ತಿಲ್ಲ ಅಂಥವ್ರು ಎಲ್ಲೆಲ್ಲಿಂದಲೋ ನಮಗೆ ಕಾಲ್ ಮಾಡ್ತಾ ಬಂದರು ನಾವು ಧ್ಯಾನ ಮಾಡೋದು ಹೇಗೆ ಆಗೋ ಲಾಭಗಳೇನು ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನೇನು ಅವುಗಳನ್ನೆಲ್ಲ ಅವ್ರು ಫೋನ್ ಮಾಡಿದಾಗೆಲ್ಲ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಅವರ ಜೊತೆ ವಿಷಯಗಳನ್ನ ಹಂಚ್ಕೊಳ್ತಾ ಅವರ ಜೊತೆ ಆತ್ಮೀಯ ಒಡನಾಟ ಬೆಳೀತು ವಿಶೇಷವಾಗಿ ನಮ್ಗೆ ಎಲ್ಲಿ ನೋಡಿದ್ರೂ ಮಾಸ್ಟ್ರುಗಳು ಕೈ ಮುಗಿತಾರೆ ಅಂದರೆ ನಮಗೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತೇಳಿದ್ರೆ ನಾವೇನು ಪತ್ರಿ ಸರ್ ಹೇಳ್ದೆ ಹಾಗೆ ಗುರು ಅಂತ ಅಂದ್ಕೊಂಡಲೇ ಇಲ್ಲ ಆ ಎಲ್ಲರೂ ಕೂಡ ಫ್ರೆಂಡ್ ಅಂತಲೇ ಭಾವನೆ ಆದರೆ ಹೊಸದಾಗಿ ಧ್ಯಾನ ಕಲಿತು ಅದರ ಒಂದು ಫಲವನ್ನು ಅನುಭವಿಸಿ ಜೀವನವನ್ನು ಧನ್ಯ ಮಾಡಿಕೊಂಡಿರ್ತಕ್ಕಂತಹ ಅವರ ಜೀವನ ವಿಧಾನ ಪರಿವರ್ತನೆ ಆಗಿರೋದನ್ನು ಕೇಳಿದಾಗ ಬಹಳ ಆನಂದ ಆಗುತ್ತೆ ಅದಕ್ಕೆ ಮಿಗಿಲಾದಂಥ ಆನಂದ ಯಾವುದು ಸಿಗೋದಿಲ್ಲ ಅಂತ ಒಂದು ಅವಕಾಶ ನಮಗೆ ಪತ್ರಿಜಿಯವರು ಒದಗಿಸ್ಕೊಟ್ರು ಹಾಗಾಗಿ ಪಿರಮಿಡ್ ಕಾಲ್ ಸರ್ವೀಸಲ್ಲಿ ಸಾವಿರಾರು ಜನ ಧ್ಯಾನಿಗಳಿದ್ದಾರೆ ನನ್ನ ಮೊಬೈಲ್ ತುಂಬ ಬರೀ ಧ್ಯಾನಿಗಳೇ ಇರೋದು ಬೇರೆ ರಿಲೇಶನ್ಸ್ ಯಾರೂ ಕೂಡ ಕಾಂಟ್ಯಾಕ್ಟ್ ನಂಬರ್ಗಳಿಲ್ಲ ಸೊ ಹಾಗಾಗಿ ಹಲವಾರು ಗ್ರೂಪ್ಗಳಲ್ಲಿ ಅವ್ರನ್ನ ಹಾಡು ಮಾಡ್ತಾ ಜೂಮ್ ಸೆಷನ್ನಲ್ಲಿ ಭಾಗವಹಿಸುವ ಹಾಗೆ ಮಾಡ್ತಾ ಒಟ್ಟು ಧ್ಯಾನ ಜ್ಞಾನ ಹಂಚುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದಕ್ಕೆ ಪತ್ರಿಜಿಯವರಿಗೆ ಪಿರಮಿಡ್ ಕಾಲ್ ಸರ್ವಿಸ್ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೇ ಧ್ಯಾನ ಕಾರ್ಯಕ್ರಮಗಳನ್ನು ಮಾಡ್ತಾ ನಮ್ಮ ಗೌರಿಬಿದ್ನೂರು ಅವ್ರು ಭಾಳ ಜನ ಬಂದಿದ್ದಾರೆ ಮಾಸ್ಟರ್ಸು ಪಿರಮಿಡ್ ಸ್ಪಿರಿಚುಯಲ್ ಟ್ರಸ್ಟ್ ಮೂಲಕ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಅಲ್ಲದೆ ಆ ಕಾರ್ಯಕ್ರಮಗಳ ಮೂಲಕ ಬೇರೆ ಬೇರೆ ಕಡೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಧ್ಯಾನವನ್ನು ಕಲಿಸ್ಕೊಡ್ತಾ ಇರ್ತೀವಿ ಮತ್ತು ಜೂಮ್ ಕ್ಲಾಸ್ಗಳು ಕೂಡ ಮಾಡ್ತಾ ಇರ್ತೀವಿ ಹೀಗೆ ಧ್ಯಾನ ಜ್ಞಾನ ಹಂಚ್ತಾ ಹೋದಾಗ ನಮಗೆ ಈ ಪಿರಮಿಡ್ಡಿನ ಅವಶ್ಯಕತೆ ಕೂಡ ಕಂಡುಬಂತು ಹಾಗಾಗಿ ಪಿರಮಿಡ್ಗಳ ನಿರ್ಮಾಣಕ್ಕೂ ಕೂಡ ನಮ್ಮ ಸಹಕಾರದೊಂದಿಗೆ ನಾವು ಕೂಡ ನಮ್ಮ ಮನೆಯ ಮೇಲೆ ಒಂದು ಸಣ್ಣ ಪಿರಮಿಡನ್ನು ಕಟ್ಟಿಸಿದ್ವಿ ಹದಿಮೂರು ಬೈ ಹದಿಮೂರು ಒಂದು ನಲವತ್ತು ಜನ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಂತಹ ಒಂದು ಪಿರಮಿಡ್ಡಿಂದಲೂ ಇಂದಲೂ ಕೂಡ ಅಕ್ಕಪಕ್ಕದವರಿಗೆ ಮತ್ತು ನಮಗೂ ಕೂಡ ತುಂಬ ಅನುಕೂಲ ಆಗ್ತಾ ಇದೆ ಅದು ಕೂಡ ಪತ್ರಿಜಿಯವರ ಕೊಡುಗೆನೆ ಹಾಗಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಹೀಗೆ ನಮ್ಮ ಜರ್ನಿ ನಡೀತಾ ಇದೆ ಈಗ ಇದು ಒಂದು ಹೊಸ ಅವಕಾಶ ಕಡ್ತಾಲಲ್ಲಿ ಮಾತಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಇದಕ್ಕೆ ತುಂಬ ಸಂತೋಷದಿಂದ ಆ ವಿಷಯವನ್ನು ಹಚ್ಕೊಳ್ತೇನೆ ವಿಷಯ ಏನು ಅಂತ ಹೇಳಿದ್ರೆ ಸತ್ಯಾನ್ವೇಷಣೆ ಸತ್ಯ ಶೋಧನೆ ಏನಿದು ಸತ್ಯ ಶೋಧನೆ ಹೇಳಿದ್ರೆ ಸತ್ಯವನ್ನು ಹುಡುಕುವುದು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನು ಆಸೆ ಇರುತ್ತೆ ಅಂದರೆ ಆನಂದವಾಗಿರಬೇಕು ಅಂತ ಆಸೆ ಇರುತ್ತೆ ಸಂಭ್ರಮದಿಂದ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ಆಸೆ ಇರುತ್ತೆ ಸುಖದಿಂದ ಜೀವಿಸಬೇಕು ಅನ್ನೋ ಆಸೆ ಇರುತ್ತೆ ಅದನ್ನೇ ನಮ್ಮ ಪತ್ರಿಜಿ ಸರ್ ಏನು ಹೇಳ್ತಾರೆ ಜೀವನವೆಂದರೆ ವೈಭೋಗ ಅಂತ ಹೇಳ್ತಾರೆ ಜೀವನವೆಂದರೆ ಸಂಭ್ರಮ ಅಂತ ನಾವಿಲ್ಲಿ ದುಃಖ ಪಡಲಿಕ್ಕೆ ಬಂದಿಲ್ಲ ಯೋಚನೆ ಮಾಡಲಿಕ್ಕೆ ಬಂದಿಲ್ಲ ಚಿಂತೆ ಮಾಡಲಿಕ್ಕೆ ಬಂದಿಲ್ಲ ರೋಗಗಳಲ್ಲಿ ಸಮಸ್ಯೆಗಳಲ್ಲಿ ಮುಳುಗಿ ತೇಲಾಡ್ಕೊತ ಅಯ್ಯೋ ಅಂತ ಜೀವಿಸ್ಲಿಕ್ಕೆ ಬಂದಿಲ್ಲ ಏನೇ ಬಂದರೂ ಆನಂದವಾಗಿ ಅನುಭವಿಸ್ತಾ ಜೀವನವನ್ನು ಎಂಜಾಯ್ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀವಿ ಯಾರೂ ಸಮಸ್ಯೆಗಳಿಲ್ಲದೆ ಇರೋಲ್ಲ ಆದರೆ ಆ ಸಮಸ್ಯೆಗಳಲ್ಲೇ ಮುಳುಗಿ ಹೋಗಬಾರ್ದು ಆ ಸಮಸ್ಯೆಗಳ ದುಃಖದಲ್ಲಿ ನಾವು ಕುಗ್ಗಿ ಕುಗ್ಗಿ ಹೋಗಬಾರ್ದು ಅವುಗಳಿಂದ ಹೊರಗೆ ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು ಆಗುತ್ತೆ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರ್ತೀವಿ ಅಂತಹ ಮಾರ್ಗವನ್ನು ನಮಗೆ ಪತ್ರಿಜಿಯವರು ತೋರಿಸ್ಕೊಟ್ಟಿದ್ದಾರೆ ಭಾಳ ಸುಲಭವಾದ ಮಾರ್ಗ ನಮ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಆನಂದಮಯವಾದ ಜೀವನವನ್ನು ಸಾಗಿಸುವುದು ಹೇಗೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಹಾಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ರಲ್ಲಿ ಇದು ಒಂದು ಏನಂದರೆ ನಾವು ಆನಂದವಾಗಿರಬೇಕು ನಾವು ವೈಭವದಿಂದ ಜೀವನ ನಡೆಸಬೇಕು ಪರಿಪೂರ್ಣತೆಯತ್ತ ಸಾಗಬೇಕು ಅವರ ಒಂದು ಸಂಬೋಧನೆಗಳಿದ್ದಾವೆ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್ ಅಂತೇಳಿ ಅಂದರೆ ನಾವೆಲ್ಲರೂ ಸ್ನೇಹಿತರಂತೆ ಜೀವಿಸಿದಾಗ ಆನಂದವಾಗಿರ್ತೀವಿ ನಾವೆಲ್ಲರೂ ನಮ್ಮ ಮೇಲೆ ನಾವು ಪ್ರಭುತ್ವವನ್ನು ಹೊಂದಿದರೆ ಮೈಡಿಯರ್ ಮಾಸ್ಟರ್ ಅಂದ್ರೇನು ನಾವು ಬೇರೆಯವ್ರಿಗೆ ಮಾಸ್ಟರ್ ಅಲ್ಲ ನಮಗೆ ನಾವು ಮಾಸ್ಟರ್ ಆಗಬೇಕು ನಮ್ಮ ಅಂಗಾಂಗಗಳ ಮೇಲೆ ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಾವು ಪ್ರಭುತ್ವ ಸಾಧಿಸ್ಕೋಬೇಕು ಆಗ ನಾವು ಮಾಸ್ಟರ್ ಆದ ಹಾಗೆ ಯಾರಿಗೂ ಮಾಸ್ಟರ್ ಆಗೋದಲ್ಲ ಸೊ ನಮ್ಮ ಮೇಲೆ ನಾವು ಪ್ರಭುತ್ವವನ್ನು ಸಾಧಿಸ್ಕೊಂಡ್ರೆ ನಾವು ಆನಂದವ ಜೀವನ ಮಾಡ್ತೀವಿ ಹಾಗೇ ಮೈ ಡಿಯರ್ ಗಾಡ್ಸ್ ಅಂತೇಳಿ ಈಗ ನಾವು ಹೇಳಿ ಕೊರಟಿರೋದು ಈ ಮೈಡಿಯರ್ ಡಿಯರ್ ಗಾಡ್ಸ್ ಸತ್ಯ ಶೋಧನೆ ಅಂದ್ರೆ ಗಾಡ್ಸ್ ಏನು ನಾವೆಲ್ಲ ದೇವರುಗಳೇ ನಾವೆಲ್ಲ ಆತ್ಮ ಸ್ವರೂಪರೇ ನಾವೆಲ್ಲ ಶಕ್ತಿ ಸ್ವರೂಪರೇ ನಾವೆಲ್ಲ ಚೈತನ್ಯ ಸ್ವರೂಪರೇ ನಾವೆಲ್ಲ ಶಾಶ್ವತ ಜೀವಿಗಳೇ ಅಂದ್ರೆ ಆ ಸತ್ಯವನ್ನು ನಾವು ಈಗ ಹುಡುಕ್ಲಿಕ್ಕೆ ಹೊರಟಿದೀವಿ ಪ್ರತಿಯೊಬ್ಬರು ನಾವು ಹೊರಟಿರೋದೇನೋ ನಾವು ಬರೀ ದೇಹ ಅಲ್ಲ ಮನಸ್ಸು ಅಲ್ಲ ಬುದ್ಧಿಯು ಅಲ್ಲ ಆತ್ಮ ಸ್ವರೂಪರು ಶಾಶ್ವತವಾಗಿರುವವರು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಅದನ್ನು ಪಡೆಯಲಿಕ್ಕೆ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹೊರಟಿದೆ ಅದೇ ಸತ್ಯ ಆತ್ಮವೇ ಸತ್ಯ ಯಾವುದು ಶಾಶ್ವತವಾದುದೋ ಅದೇ ಸತ್ಯ ಯಾವುದು ನಿತ್ಯವಾದುದೋ ಅದೇ ಸತ್ಯ ಯಾವುದು ಅನಂತವಾದುದೋ ಅದೇ ಸತ್ಯ ಯಾವುದು ಕಾಲಾತೀತವಾದುದೋ ಅದೇ ಸತ್ಯ ಯಾವುದು ಸರ್ವಾಂತರ್ಯಾಮಿಯಾಗಿದೆಯೋ ಆಗಿದೆಯೋ ಅದೇ ಸತ್ಯ ಯಾವುದು ಸ್ವಯಂ ಪ್ರಕಾಶವಾಗಿದೆಯೋ ಅದೇ ಸತ್ಯ ಅದೇ ಆತ್ಮ ಅದೇ ಭಗವಂತ ಅದೇ ಪರಮಾತ್ಮ ಅಂಥ ಪರಮಾತ್ಮನ ಒಂದು ಅಂಶ ನಾವು ಆಗಿದ್ದೀವಿ ಆ ಅಂಶವನ್ನು ವಿಕಾಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಪರಮಾತ್ಮನನ್ನ ಸೇರುವುದೇ ನಮ್ಮ ಗುರಿ ಅದೇ ಜ್ಞಾನೋದಯ ಅದೇ ಮುಕ್ತಿ ಅದೇ ಆತ್ಮ ಸಾಕ್ಷಾತ್ಕಾರ ಅಥವಾ ಅದನ್ನೇ ನಾವೇನಂತೀವಿ ಸತ್ಯ ಸಾಕ್ಷಾತ್ಕಾರ ಅಂತ ಕರಿತೀವಿ ಅಂಥ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳೇಬೇಕು ನಾವು ಅದಕ್ಕೆ ಈ ಭೂಮಿ ಮೇಲೆ ಬಂದಿದ್ದೀವಿ ಹಾಗಾಗಿ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂಥೇಳಿ ನಾವೀಗ ಹುಡುಕ್ತಾ ಹೊರಟಾಗ ಮೊದಲನೇದಾಗಿ ಸರಿಯಾದ ಧ್ಯಾನ ಮಾರ್ಗವನ್ನು ಅನುಸರಿಸ್ಬೇಕು ಈಗ ಸತ್ಯ ಅಂದರೆ ನಮ್ಗೆಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸತ್ಯ ಅಂದರೆ ಶಾಶ್ವತವಾದುದು ನಿತ್ಯ ಸತ್ಯ ಅನಿತ್ಯಯ ಅನಿತ್ಯ ಅಶಾಶ್ವತ ಈ ಯಾವುದು ನಿತ್ಯವಾದುದೋ ಅದೇ ಸತ್ಯ ಅದೇ ಶಾಶ್ವತ ಯಾವುದು ಅನಿತ್ಯವಾದುದೋ ಅಶಾಶ್ವತವಾದುದೋ ಅದೇ ಕೊನೆ ಮೊದಲು ಇರುವಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದಕ್ಕೆ ಕೊನೆ ಮೊದಲು ಯಾವುದು ಇಲ್ಲ ಅದೇ ಸತ್ಯ ಅದೇ ಆತ್ಮ ಆತ್ಮವೇ ಸತ್ಯ ಅಂತ ಆತ್ಮ ಜ್ಞಾನವನ್ನು ಪಡೆಯುವುದೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡೀಬೇಕು ಆ ಸರಿಯಾದ ಮಾರ್ಗ ಯಾವುದು ಅಂತೇಳಿದ್ರೆ ಧ್ಯಾನ ಮಾರ್ಗ ಧ್ಯಾನ ಮಾರ್ಗ ಅಂದರೆ ಧ್ಯಾನ ಮಾರ್ಗ ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ಸತಿ ಧ್ಯಾನ ಇದನ್ನು ಗೌತಮ ಬುದ್ಧರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ನಮಗೆ ಪರಿಚಯ ಮಾಡಿಕೊಟ್ರು ಇಂದಿನಿಂದಲೂ ಇತ್ತು ಅದನ್ನು ಈ ಗೌತಮ ಬುದ್ಧರು ಶೋಧಿಸಿ ಅದನ್ನು ಸುಲಭಗೊಳಿಸಿ ಅದರಿಂದ ಅವರು ಜ್ಞಾನೋದಯ ಹೊಂದಿ ಆ ನಂತರ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದರು ಅದನ್ನು ಎರಡು ಸಾವಿರದ ಐನೂರು ವರ್ಷಗಳ ನಂತರ ಮತ್ತೆ ನಮ್ಮ ಗುರುಗಳಾದ ಪತ್ರಿಜಿಯವರು ವಿಶ್ವಕ್ಕೆ ಪರಿಚಯ ಮಾಡಿ ಅದನ್ನು ವಿಶ್ವದ ಎಲ್ಲ ಕಡೆ ಹರಡುವಂತೆ ಮಾಡಿದರು ಅದು ಸಾಮಾನ್ಯರಿಗೂ ತಲುಪುವಂತೆ ಸರಳಗೊಳಿಸಿ ಸರಳವಾಗಿ ಬೋಧನೆ ಮಾಡಿ ಎಲ್ಲರೂ ಅದನ್ನು ಅನುಸರಿಸುವಂತೆ ಮಾಡಿದ್ದಾರೆ ಈ ಒಂದು ಧ್ಯಾನ ನಮಗೆ ಸರಿಯಾದ ಸಾಧನೆಯ ಮಾರ್ಗ ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಹೋಲಿಕೆ ಕೊಡೋದಾದರೆ ನಮಗೆ ದೂರದ ವಸ್ತುಗಳು ನಕ್ಷತ್ರಗಳು ಗ್ರಹಗಳು ದೂರದ ಬೆಟ್ಟ ಗುಡ್ಡಗಳು ಇವುಗಳನ್ನು ನೋಡಬೇಕು ಅಂದರೆ ನಮಗೆ ದೂರದರ್ಶಕ ಬೇಕು ಹಾಗೆ ಕಣ್ಣಿಗೆ ಕಾಣದ ಇರುವಂತಹ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಇಂಥವುಗಳನ್ನ ನೋಡಬೇಕು ಅಂದರೆ ಸೂಕ್ಷ್ಮ ದರ್ಶಕ ಬೇಕು ಆದರೆ ನಮ್ಮೊಳಗಿನ ಶಕ್ತಿಯನ್ನು ನಾವು ನೋಡ್ಕೋಬೇಕು ಅಂದರೆ ಇರೋದೊಂದೇ ಮಾರ್ಗ ಅದು ಧ್ಯಾನ ಮಾರ್ಗ ಮಾತ್ರ ಹಾಗಾಗಿ ನಮಗೆ ಜ್ಞಾನೋದಯದ ಆತ್ಮಜ್ಞಾನದ ಒಂದೇ ಒಂದು ಸಾಧನ ಯಾವುದು ಅಂದರೆ ಧ್ಯಾನ ಸಾಧನ ಮಾತ್ರ ಹೀಗೆ ದೂರದರ್ಶಕ ಸೂಕ್ಷ್ಮ ದರ್ಶಕಗಳು ವಿಜ್ಞಾನಕ್ಕೆ ಬೇಕೋ ಆಧ್ಯಾತ್ಮ ವಿಜ್ಞಾನಕ್ಕೆ ನಮಗೆ ಏನು ಅಂದರೆ ಧ್ಯಾನ ಮಾತ್ರವೇ ಅದನ್ನೇ ನಾವು ಹಿಡಿಬೇಕು ಅದೇ ಸರಿಯಾದ ಸಾಧನೆಯ ಮಾರ್ಗ ಈ ಸಾಧನೆಯಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಕೇವಲ ಆರೋಗ್ಯಕ್ಕಾಗಿಯೇ ಬರ್ತೀವಿ ಧ್ಯಾನಕ್ಕೋಸ್ಕರ ಭಾಳಷ್ಟು ಜನ ನಾವು ತಿಳಿದ ಮಟ್ಟಿಗೆ ಧ್ಯಾನಕ್ಕೆ ಬರ್ತಕ್ಕಂಥ ಉದ್ದೇಶ ಏನು ಅಂದರೆ ಆರೋಗ್ಯಕ್ಕೆ ಬರ್ತೀವಿ ಕನಿಷ್ಠ ನಾವು ಈ ಭೂಮಿ ಮೇಲೆ ಆರೋಗ್ಯವಾಗಿ ಆದರೂ ಜೀವಿಸಬೇಕು ಅಂತ ಆರೋಗ್ಯ ಒಂದು ಸಿಕ್ಕರೆ ಎಲ್ಲ ಸಿಕ್ಕ ಹಾಗೆ ಅಂತ ಹಾಗಾಗಿ ಆರೋಗ್ಯವನ್ನು ಪಡೆಯಬೇಕು ಅಂದರೂ ಕೂಡ ನಾವು ಧ್ಯಾನವನ್ನು ಸರಿಯಾದ ರೀತಿಯಲ್ಲೇ ಮಾಡಬೇಕು ಎಲ್ಲೋ ಒಂದು ದಿವಸ ಎರಡು ದಿವಸ ಮಾಡಿಬಿಟ್ಟು ಅಥವಾ ಎಲ್ಲೋ ಒಂದು ಗಂಟೆ ಎರಡು ಗಂಟೆ ಧ್ಯಾನ ಮಾಡಿಬಿಟ್ಟು ನನಗೆಲ್ಲ ಸಿಗಲಿ ಆರೋಗ್ಯ ದೊರಕಿಬಿಡಲಿ ಅಂತೇಳಿದರೆ ದೊರಕೋದಿಲ್ಲ ಅದರ ಬದಲಾಗಿ ಆ ಧ್ಯಾನದಲ್ಲಿ ಅಥವಾ ಆ ಉಸಿರಿನಲ್ಲಿ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಪ್ರತಿದಿನ ನಿರಂತರವಾಗಿ ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ ಅದರಿಂದ ಬರ್ತಕ್ಕಂಥ ಶಕ್ತಿಯಿಂದ ನಾವು ಆರೋಗ್ಯವನ್ನ ಪಡಿತೇವೆ ಹಾಗಾಗಿ ಆ ಸತ್ಯ ಮಾರ್ಗವನ್ನ ಹಿಡಿಬೇಕು ಅಂದ್ರೆ ಆರೋಗ್ಯವು ಮುಖ್ಯವೇ ಆ ದೇಹವು ಮುಖ್ಯವೇ ದೇಹ ಆರೋಗ್ಯದೊಂದಿಗೆ ಇದ್ದಾಗ ಮಾತ್ರ ನಾವು ನಮ್ಮ ಸಾಧನೆಯ ಕಡೆ ಹೋಗ್ತೀವಿ ಯಾಕೆಂದ್ರೆ ನಮ್ಮ ಗುರಿ ಏನಾಗ್ಬೇಕು ಆನಮ ಆನಂದಮಯ ಜೀವನಕ್ಕೆ ಬೇಕಾಗಿರುವಂಥ ಸತ್ಯ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ ಅದನ್ನೇ ನಾವೀಗ ಅನ್ವೇಷಣೆ ಮಾಡ ಮೊದಲಿಗೆ ಆರೋಗ್ಯ ಆದರೆ ಅದೇ ಅಂತಿಮ ಆಗಬಾರ್ದು ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಏನು ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಆರೋಗ್ಯ ಚೆನ್ನಾಗಾಯಿತು ಅಂದರೆ ಧ್ಯಾನ ಬಿಟ್ಬಿಡ್ತಿದ್ದೀವಿ ಅದನ್ನಾಗಲೇನೆ ಕ್ರಮಬದ್ಧವಾಗಿ ಮಾಡೋದಕ್ಕೆ ಹೋಗಲ್ಲ ಅದಾಗಬಾರ್ದು ಅದು ಪ್ರತಿನಿತ್ಯ ನಿರಂತರವಾಗಿ ನಡೀತಲೇ ಇರಬೇಕು ಆವಾಗ ನಾವು ಆರೋಗ್ಯದ ಜೊತೆ ಜೊತೆಯಲ್ಲಿ ಇನ್ನಿತರ ಹಲವಾರು ಅನುಕೂಲಗಳನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಶಕ್ತಿವಂತರಾಗಿ ಬೆಳೀತೀವಿ ಯಾಕೆ ಅಂತ ಹೇಳಿದ್ರೆ ಧ್ಯಾನ ಮಾಡ್ತಾ ಹೋದಾಗ ನಮ್ಮ ಆರೋಗ್ಯ ಒಂದೇ ವೃದ್ಧಿ ಆಗಲ್ಲ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ ಆಯುಸ್ಸು ಕೂಡ ವೃದ್ಧಿ ಆಗುತ್ತೆ ಯಾಕೆ ಹೇಳಿದ್ರೆ ನಾವು ಈ ಭೂಮಿಯ ಮೇಲೆ ಇಷ್ಟು ವರ್ಷಗಳು ಬದುಕಬೇಕು ಅಂತ ಬಂದಿರ್ತೀವಿ ಅದನ್ನೇ ವರ್ಷಗಳನ್ನು ಇಲ್ಲಿ ಶ್ವಾಸಗಳಲ್ಲಿ ಲೆಕ್ಕ ಹಾಕ್ತೇವೆ ಶ್ವಾಸ ಇಷ್ಟು ಶ್ವಾಸಗಳಷ್ಟು ಕಾಲ ನಾವಿಲ್ಲಿ ಬದುಕಬೇಕು ಅಂತ ಬಂದಿರ್ತೀವಿ ಅಂತ ಬದುಕಬೇಕು ಅಂತ ಬಂದಿರತಕ್ಕಂಥದ್ದನ್ನು ನಾವು ಹೆಚ್ಚಿಸಿಕೊಳ್ಳಲು ಬಹುದು ಕಡಿಮೆ ಮಾಡಿಕೊಳ್ಳಲು ಬಹುದು ಯಾಕೆ ಅಂತ ಹೇಳಿದ್ರೆ ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ನಾವಿಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ ಮನಸ್ಸಿನ ದೇಹದ ಭ್ರಮೆಯಲ್ಲಿ ಬಿದ್ದು ನಮ್ಮನ್ನು ನಾವು ಮರ್ತೋಗಿರ್ತೀವಿ ನಮ್ಮ ಶಕ್ತಿಯನ್ನು ಮರ್ತಿರ್ತೀವಿ ನಮ್ಮ ಗುರಿಯನ್ನು ಮರ್ತಿರ್ತೀವಿ ನಮ್ಮ ಆಯ್ಕೆಯನ್ನು ಮರ್ತಿರ್ತೀವಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ನಮ್ಮ ಒಂದು ಧ್ಯಾನ ಮಾರ್ಗದ ಮೂಲಕ ನಮ್ಮ ಗುರಿಯನ್ನು ಮತ್ತೆ ನೆನಪು ಮಾಡ್ಕೋಬೇಕು ನಾವು ಬರೀ ದೇಹಕ್ಕಾಗಿ ಬಂದಿಲ್ಲ ಮನಸ್ಸಿಗಾಗಿ ಬಂದಿಲ್ಲ ಆರೋಗ್ಯಕ್ಕಾಗಿ ಬಂದಿಲ್ಲ ಅಂತ ಆಗ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ದೇಹದ ಆರೋಗ್ಯ ಚೆನ್ನಾಗಾಗಿದೆ ಅಂದರೆ ಅಥವಾ ಚೆನ್ನಾಗಿ ಆಗ್ತಾ ಇಲ್ಲ ಇನ್ನೂ ಆಗುತ್ತೆ ನಾನು ಈ ಸಾಧನೆಯನ್ನು ಮುಂದುವರಿಸಲೇಬೇಕು ಅನ್ನುವಂಥ ನಂಬಿಕೆಯಿಂದ ಮುನ್ನಡೆದಿದ್ದೆ ಆದರೆ ಎರಡನೇದಾಗಿ ನಮ್ಮ ಮನಸ್ಸು ಶಾಂತ ಆಗುತ್ತೆ ಮನಸ್ಸು ಶಾಂತ ಆಗಲಿಕ್ಕೆ ಕಾರಣ ಏನು ಅಂತೇಳಿದರೆ ಶ್ವಾಸದ ಮೇಲೆ ಮನಸ್ಸನ್ನು ಕೊಡುವುದು ಮನಸ್ಸನ್ನು ಏಕಾಗ್ರತೆಯಿಂದ ಶ್ವಾಸದ ಮೇಲೆ ಇಡುವಂಥದ್ದು ಆ ಶ್ವಾಸದ ಮೇಲೆ ಇಡ್ತಾ ಹೋದಾಗ ಏನಾಗುತ್ತೆ ಶ್ವಾಸದ ಸಂಖ್ಯೆಯೂ ಕಡಿಮೆ ಆಗುತ್ತೆ ಆಲೋಚನೆಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ ಆಗ ಶ್ವಾಸದ ಸಂಖ್ಯೆ ಕಡಿಮೆ ಆದಂಗೆಲ್ಲ ನಮ್ಮ ಆಯುಸ್ಸು ಹೆಚ್ಚಾಗುತ್ತೆ ಅಂದರೆ ಈಗ ನೋಡಿ ಒಂದು ನಿಮಿಷಕ್ಕೆ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯವಾಗಿ ಒಂದು ಹದಿನಾರು ಬಾರಿ ಶ್ವಾಸ ತಗೊಳ್ತೀವಿ ಬಿಡ್ತೀವಿ ಶ್ವಾಸ ತಗೊಳ್ಳೋದು ಬಿಡೋದು ಸೇರಿದರೆ ಒಂದು ಶ್ವಾಸ ಹಾಗೆ ಹದಿನಾರು ಬಾರಿ ತಗೊಳ್ತೀವಿ ಸಾಮಾನ್ಯವಾಗಿ ಅದೇನೆ ನಾವೇನಾದ್ರೂ ಭಾಳಷ್ಟು ದೈಹಿಕವಾದ ಶ್ರಮದಾಯಕ ಕೆಲಸ ಮಾಡಿದಾಗ ಅದು ಹದಿನೆಂಟು ಇಪ್ಪತ್ತು ಆಗ್ಬೋದು ಅಥವಾ ಕೋಪ ಬಂದಾಗ ಉದ್ವೇಗ ಬಂದಾಗ ಟೆನ್ಷನ್ ಆದಾಗ ಹದಿನೈದು ಇಪ್ಪತ್ತು ಮೂವತ್ತು ಆಗ್ಬೋದು ಶ್ವಾಸಗಳು ಹಾಗೆ ಶ್ವಾಸಕ್ರಿಯೆ ಜಾಸ್ತಿ ಆದಾಗ ಏನಾಗುತ್ತೆ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಅಂದ್ರೆ ಒಂದೇ ದಿವಸಕ್ಕೆ ಹಲವಾರು ಬಾರಿ ಕೋಪ ಮಾಡಿಕೊಂಡ್ವಿ ಅಂದ್ರೆ ನಮ್ಮ ಶ್ವಾಸಕ್ರಿಯೆಗಳು ಜಾಸ್ತಿ ನಡೀತವೆ ಆವಾಗ ಶ್ವಾಸಕ್ರಿಯೆಗಳು ಜಾಸ್ತಿ ಆದಾಗ ನಮ್ಮ ಆಯಸ್ಸು ಆವತ್ತಿಷ್ಟು ಕಡಿಮೆ ಆದಾಗ ಆಯ್ತು ಒಂದು ದಿನದಲ್ಲಿ ಅರ್ಧ ದಿನ ಕಡಿಮೆ ಆದಾಗ ಆಗುತ್ತೆ ಹೀಗಾಗಿ ಶ್ವಾಸವನ್ನು ಕಡಿಮೆ ತಗೋಬೇಕು ಅಂದರೆ ಧ್ಯಾನ ಮಾಡಬೇಕು ಧ್ಯಾನ ಮಾಡಿದಾಗ ಏನಾಗುತ್ತೆ ಶ್ವಾಸಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ಮನಸ್ಸು ಶಾಂತ ಆಗ್ತಾ ಹೋದಾಗ ಒಂದು ನಿಮಿಷಕ್ಕೆ ಕನಿಷ್ಠ ಆರರಿಂದ ಎಂಟು ಒಂಬತ್ತು ಶ್ವಾಸಕ್ಕೆ ಬರ್ತೀವಿ ಆವಾಗ ನಾವು ಉಳಿತಾಯ ಮಾಡ್ಕೊಂಡಂಗೆ ಆಯ್ತು ಶ್ವಾಸಗಳು ಅಂದರೆ ಹದಿನಾರು ಶ್ವಾಸದಲ್ಲಿ ಏಳೆಂಟು ಶ್ವಾಸ ಉಳಿಕೆ ಮಾಡಿದಾಗ ಆಯಿತು ಆ ಉಳಿಕೆ ಮಾಡಿದಾಗ ಏನಾಗುತ್ತೆ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನಾವು ಶ್ವಾಸದ ಮೇಲೆ ಧ್ಯಾಸ ಇಡೋದ್ರಿಂದ ಎರಡು ಉಪಯೋಗ ಇದೆ ಆರೋಗ್ಯನೂ ಇದೆ ಮನಸ್ಸು ಖಾಲಿ ಆದಾಗ ಕಾಸ್ಮಿಕ್ ಎನರ್ಜಿ ನಮ್ಮ ಬಾಡಿ ಒಳಗೆ ಬರುತ್ತೆ ಆ ಎನರ್ಜಿ ನಮ್ಮ ಬಾಡಿನೆಲ್ಲ ಕ್ಲೀನ್ ಮಾಡುತ್ತೆ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗ್ತವೆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಆರೋಗ್ಯ ಸಿಗುತ್ತೆ ದೈಹಿಕ ಆರೋಗ್ಯ ಸಿಕ್ತು ಎರಡನೇದಾಗಿ ಆಯುಸ್ಸು ಹೆಚ್ಚಾಯಿತು ಮಾನಸಿಕ ಶಾಂತಿ ಸಿಕ್ತು ಹೇಗೆ ಸಿಕ್ತು ಆಲೋಚನೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರ್ತವೆ ಯಾವಾಗ ಆಲೋಚನೆಗಳಿಲ್ಲದ ಸ್ಥಿತಿ ತಲುಪ್ತೀರಾ ಮನಸ್ಸು ಸಾವಧಾನದಿಂದ ಇರುತ್ತೆ ಸಮಾಧಾನವಾಗಿರುತ್ತೆ ತೃಪ್ತಿಯಾಗಿರುತ್ತೆ ಶಾಂತವಾಗಿರುತ್ತೆ ಆವಾಗ ನಾವು ಮಾನಸಿಕ ಶಾಂತಿಯನ್ನು ಪಡಿತೀವಿ ಆ ಮಾನಸಿಕ ಶಾಂತಿ ನಮಗೆ ಬೇಕೇ ಬೇಕು ಇವತ್ತೇನಾಗಿದ್ದೀವಿ ನಾವೆಲ್ಲ ಪ್ರತಿ ದಿನ ಏನೋ ಒಂದು ಕೆಲಸ ಕಾರ್ಯಗಳು ಆಸ್ತಿ ಮಾಡಬೇಕು ಅಂತಲೋ ಐಶ್ವರ್ಯ ಮಾಡಬೇಕು ಅಂತಲೋ ಸ್ಥಾನಮಾನ ಗಳಿಸ್ಬೇಕು ಅಂತಲೋ ಹೀಗೆ ಒಂದಲ್ಲ ಒಂದು ರೀತಿಯ ತವಕದಿಂದ ಪ್ರತಿ ಕ್ಷಣ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ ಬಿಡುವೇ ಇಲ್ಲ ಶಾಂತಿಯೇ ಇಲ್ಲ ನೆಮ್ಮದಿಯೇ ಇಲ್ಲ ಆ ರೀತಿ ಒತ್ತಡದಲ್ಲಿ ಗೊಂದಲದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಸ್ವಲ್ಪ ವಿಶ್ರಾಂತಿ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಅಂದರೆ ಧ್ಯಾನ ಒಂದೇ ಸುಲಭ ಮಾರ್ಗ ಹೀಗೆ ಮನಸ್ಸನ್ನು ಶಾಂತಗೊಳಿಸ್ಕೊಂಡ್ರೆ ಈ ದೇಹ ಮತ್ತು ಮನಸ್ಸುಗಳಿಗೆ ಕಡಿಮೆ ಪ್ರಾಮುಖ್ಯತೆ ಕೊಡ್ತಾ ಬಂದರೆ ನಮ್ಮ ಧ್ಯಾನದ ಮೂಲಕ ನಮ್ಮೊಳಗೆ ಇನ್ನೂ ಆಳವಾಗಿ ಹೋದರೆ ನಾವು ನಂತರ ಆತ್ಮದ ಸ್ಥಿತಿಗೆ ಹೋಗ್ತೀವಿ ಅದೇ ನಮ್ಮ ಅನ್ವೇಷಣೆ ಆಗಬೇಕು ಧ್ಯಾನದಲ್ಲಿ ನಮ್ಮ ಸತ್ಯ ನಮ್ಮದ ಗುರಿ ಯಾವುದಾಗಿರಬೇಕು ನಮ್ಮ ಆತ್ಮವನ್ನು ತಲುಪುವುದಾಗಬೇಕು ನಾವು ಇನ್ನೂ ಇವೆರಡರಲ್ಲೇ ಇರ್ತೀವಿ ದೇಹ ಮನಸ್ಸು ಈ ಮನಸ್ಸನ್ನು ದಾಟ್ಕೊಂಡು ಹೋದರೆ ಮಾತ್ರ ನಾವು ಆತ್ಮದ ಸ್ಥಿತಿಗೆ ಹೋಗ್ತೀವಿ ಆ ಆತ್ಮವೇ ಚೈತನ್ಯ ಆತ್ಮವೇ ಶಕ್ತಿ ಆತ್ಮ ಈ ದೇಹದಲ್ಲಿರೋವರೆಗೂ ಈ ದೇಹ ಇರುತ್ತೆ ಆತ್ಮ ಹೊರಟೋಯ್ತು ಅಂದರೆ ಈ ದೇಹ ಇಲ್ಲ ಹಾಗಾಗಿ ಈ ಆತ್ಮ ಈ ದೇಹದಲ್ಲಿ ಇರುವ ವೇಳೆ ಒಳಗೆ ನಾವು ನಮ್ಮ ಗುರಿಯನ್ನು ಸಾಧಿಸ್ಕೋಬೇಕು ಆ ಆತ್ಮದ ಸಾಕ್ಷಾತ್ಕಾರ ಮಾಡ್ಕೋಬೇಕು ಆ ಆತ್ಮ ಮತ್ತೆ ಜನ್ಮ ಮರಣ ಆಗದ ರೀತಿಯಲ್ಲಿ ನಾವು ಸಾಧನೆ ಮಾಡ್ಕೋಬೇಕು ಅದೇ ನಮ್ಮ ಸತ್ಯಾನ್ವೇಷಣೆಯ ಗುರಿ ಆಗಬೇಕು ಅಂದ್ರೆ ಆತ್ಮಕ್ಕೆ ಶಾಶ್ವತವಾದ ಸ್ಥಾನ ಇದೆ ಆದರೆ ಅದು ಉನ್ನತಿಯತ್ತ ಸಾಗಿ ಪರಮಾತ್ಮನ ಸ್ಥಿತಿಯನ್ನು ತಲುಪುವವರೆಗೂ ಕೂಡ ಅದು ಮತ್ತೆ ಮತ್ತೆ ಜನ್ಮಗಳನ್ನು ತೆಗೆದುಕೊಳ್ತಲೇ ಇರುತ್ತೆ ಆ ಜನ್ಮಗಳಿಂದ ಮುಕ್ತವಾದಂಥ ಸ್ಥಿತಿಯನ್ನು ಹೊಂದುವುದೇ ಈ ಸತ್ಯಾನ್ವೇಷಣೆಯ ಗುರಿ ಆ ಸತ್ಯಾನ್ವೇಷಣೆಯ ಗುರಿಯಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಧ್ಯಾನ ಎರಡನೇದಾಗಿ ಈ ದೇಹ ಮತ್ತು ಮನಸ್ಸುಗಳಿಗೆ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಿ ನಾವು ಆತ್ಮದ ಕಡೆ ಗಮನ ಕೊಡಬೇಕು ಆ ಆತ್ಮಕ್ಕೆ ಬೇಕಾಗಿರುವಂಥದ್ದು ಧ್ಯಾನ ಆತ್ಮಕ್ಕೆ ಬೇಕಾಗಿರುವಂಥದ್ದು ಅನುಭವ ಆತ್ಮಕ್ಕೆ ಬೇಕಾಗಿರುವಂಥದ್ದೇನೋ ಅನುಭವ ಅಥವಾ ಜ್ಞಾನ ಆ ಅನುಭವ ಜ್ಞಾನವನ್ನು ನಾವು ಕೊಡ್ತಾ ಹೋಗ್ಬೇಕು ಯಾವಾಗ ಧ್ಯಾನದ ಮೂಲಕ ನಾವು ಹೆಚ್ಚೆಚ್ಚು ಶಕ್ತಿ ಪಡಿತೀವಿ ಆಗ ಅನುಭವಗಳನ್ನು ಹೊಂದುತ್ತೀವಿ ಆ ಅನುಭವಗಳೇ ನಮ್ಮ ಆತ್ಮದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕಿರುವ ಮಾರ್ಗಗಳು ಹಾಗಾಗಿ ಆ ಅನುಭವಗಳನ್ನು ನಾವು ಪಡ್ಕೊಳ್ತಾ ಪಡ್ಕೊಳ್ತಾ ಅನುಭವಗಳನ್ನು ಎಂಜಾಯ್ ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಹೋದಾಗ ಆತ್ಮದ ಒಂದು ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇನ್ನೂ ಹೆಚ್ಚು ಸಾಧನೆ ಮಾಡ್ತಾ ಹೋದಾಗ ಆ ಮೂರನೇ ಕಣ್ಣು ತೆರೆದುಕೊಳ್ಳುತ್ತೆ ಮೂರನೇ ಕಣ್ಣು ತೆರೆದುಕೊಳ್ಳುತ್ತೆ ಅಂದರೆ ನಮ್ಮ ಈ ಚರ್ಮ ಚಕ್ಷುಗಳು ಮುಚ್ಚಿಕೊಂಡಾಗ ಒಳಗಿನ ಕಣ್ಣು ದಿವ್ಯ ನೇತ್ರ ಅಂತ ಏನು ಕರಿತೀವಿ ಅಥವಾ ಜ್ಞಾನ ಚಕ್ಷು ಅಂತ ಏನು ಕರಿತೀವಿ ಆ ಜ್ಞಾನ ಚಕ್ಷು ಯಾವಾಗ ಓಪನ್ ಆಗುತ್ತೆ ಆವಾಗ ನಾವು ವಿಶ್ವವನ್ನೆಲ್ಲ ಕುಳಿತಲ್ಲಿಂದಲೇ ನೋಡುವಂಥ ಶಕ್ತಿವಂತರಾಗ್ತೀವಿ ಅಂದರೆ ಭೂತ ಭವಿಷ್ಯತ್ ಎಲ್ಲವನ್ನೂ ಕೂಡ ನೋಡಬಲ್ಲವರಾಗ್ತೀವಿ ಆಗ ಋಷಿಗಳಾದಿವಿ ಅಂತ ಆತ್ಮ ಚೈತನ್ಯದ ಜಾಗೃತಿ ಆ ಮೂರನೇ ಕಣ್ಣಿನ ದರ್ಶನದಿಂದ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಆ ಮೂರನೇ ಕಣ್ಣು ತೆರೆದುಕೊಂಡು ಅದರಿಂದ ಆಗ್ತಕ್ಕಂಥ ಜ್ಞಾನವನ್ನು ನಾವು ಪಡ್ಕೊಳ್ತಾ ನಮ್ಮ ಜ್ಞಾನವನ್ನು ಅಂದರೆ ಆತ್ಮಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಹೋದಾಗ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಹಾಗೆ ಆತ್ಮ ಸಾಕ್ಷಾತ್ಕಾರ ಆಗೋದ್ರ ಜೊತೆ ಜೊತೆಯಲ್ಲಿ ನಾವು ಅರಿವನ್ನ ಪಡ್ಕೊಳ್ತೀವಿ ಅದನ್ನೇ ಜ್ಞಾನೋದಯ ಅಂತ ಕರಿತೀವಿ ಅರಿವು ಅಥವಾ ಜ್ಞಾನೋದಯ ಏನದು ಜ್ಞಾನೋದಯ ಅಂದರೆ ನಾವು ಆ ಮೂರನೇ ಕಣ್ಣಿನಾಗ ಉತ್ತೇಜನದಿಂದ ಪಡೆದಂಥ ಜ್ಞಾನವನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸುವ ಕಡೆ ಗಮನ ಕೊಡ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಅವುಗಳನ್ನು ಅನುಸರಿಸುವ ಆಚರಣೆ ಮಾಡುವಂಥ ಕಡೆ ಗಮನ ಕೊಡ್ತಾ ಹೋಗ್ಬೇಕು ಆಗ ನಾವು ಆತ್ಮದ ಸ್ಥಿತಿಯಲ್ಲಿ ಇನ್ನಷ್ಟು ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಬರೀ ನಮಗೆ ಇಂಥ ಅನುಭವಗಳಾಗಿದೆ ಮೂರನೇ ಕಣ್ಣು ಆಗಿದೆ ಅಂತೇಳಿ ನಾವು ಬರೀ ಹೇಳ್ಕೊಂಡೇ ಮುಂದಕ್ಕೆ ಹೋಗ್ತಿರ್ತೀವಿ ಆದರೆ ಅದನ್ನ ಆಚರಣೆ ಮಾಡೋದಿಲ್ಲ ಆಚರಣೆ ಮಾಡದೆ ಹೋದರೆ ಮತ್ತೆ ಅಲ್ಲೇ ಕುಂಠಿತ ಆದ್ವಿ ಅಲ್ಲೇ ಸ್ಥಗಿತ ಆದ್ವಿ ಆದರೆ ಅದನ್ನು ಹೇಳ್ತಾ ಆಚರಣೆ ಮಾಡ್ತಾ ಹೋಗ್ಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಪ್ರತಿ ಆಲೋಚನೆಯಲ್ಲೂ ಮಾತಿನಲ್ಲೂ ನಡವಳಿಕೆಯಲ್ಲೂ ಕೆಲಸದಲ್ಲೂ ನಾವು ಅದನ್ನು ಅಳವಡಿಸ್ಕೊಳ್ತಾ ಹೋದಾಗ ಆ ಜ್ಞಾನೋದಯದ ಸಾರ್ಥಕತೆ ಆಗುತ್ತೆ ಇಲ್ಲದೇ ಇದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಅರಿವಿನ ಸ್ಥಿತಿಯನ್ನು ಹೊಂದಬೇಕು ಆ ಅರಿವಿನ ಸ್ಥಿತಿಯನ್ನು ಹೊಂದಬೇಕು ಅಂದರೆ ನಾವು ಮತ್ತೆ ಮತ್ತೆ ಇನ್ನೂ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಒಳಗೆ ಪ್ರಯಾಣ ಮಾಡ್ತಲೇ ಹೋಗ್ಬೇಕು ಜೊತೆಗೆ ಹೊರಗಡೆಯೂ ಕೂಡ ಬಹಳ ಉತ್ತಮವಾದಂಥ ನಡವಳಿಕೆಗಳನ್ನು ವ್ಯಕ್ತಪಡಿಸ್ಬೇಕು ಹೊರಗಡೆಯೂ ಕೂಡ ನಮ್ಮ ಜೀವನ ಮಾದರಿಯಾಗಿಯೇ ಇರಬೇಕು ಅದನ್ನೇನೆ ನಾವು ಅರಿವಿನ ಮಾರ್ಗ ಅಂತ ಕರಿತೀವಿ ಸತ್ಯಾನ್ವೇಷಣೆಯೊಂದಿಗೆ ನಾವು ಪಡೆದುಕೊಂಡಂತ ಮಾರ್ಗ ಅರಿವಿನ ಮಾರ್ಗ ಆ ಅರಿವು ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಇದ್ದು ಇಲ್ಲದಂತೆ ಜೀವಿಸುವ ಮಾರ್ಗ ಇದ್ದು ಇಲ್ಲದಂತೆ ಜೀವಿಸುವ ಮಾರ್ಗ ಇದ್ದು ಇಲ್ಲದಂತೆ ಅಂದ್ರೇನು ಈಗ ಸಂಸಾರದಲ್ಲಿ ಇದ್ದೀವಿ ಅಂಟ್ಕೋಬಾರದು ಯಾರಿಗೂ ಅಂಟ್ಕೋಬಾರದು ಅಂದ್ರೆ ನಾವು ಯಾವಾಗಲೂ ಕೂಡ ಏನ್ಮಂತೀವಿ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅನ್ನೋದ್ರಲ್ಲೇನೆ ನಮ್ಮ ಜವಾಬ್ದಾರಿಗಳನ್ನ ತೊಡಗಿಸ್ಕೊಂಡಿರ್ತೀವಿ ಹಾಗೆ ಅವ್ರು ಇಲ್ದಿದ್ರೆ ನಾನು ಇರೋದೇ ಇಲ್ಲ ಅವರೇ ನನ್ನ ಜೀವ ಅಂತೇಳಿ ಅಂಟುಕೊಳ್ತೀವಲ್ಲ ಆ ಅಂಟಿಕೊಳ್ತಕ್ಕಂಥದ್ದಿರಬಾರ್ದು ಆ ಅಂಟಿಕೊಳ್ಳದೆ ಅವ್ರ ದಾರಿ ಅವ್ರದ್ದು ಅವ್ರ ಮಾರ್ಗ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ನಾವು ಸಹಕಾರ ಕೊಡೋಣ ಸಹಾಯ ಮಾಡೋಣ ಮಾರ್ಗದರ್ಶನ ಮಾಡೋಣ ಆದರೆ ಅವರೇ ನಾವಾಗಿ ಅವ್ರ ಕೆಲಸ ಎಲ್ಲ ನಾವೇ ಮಾಡಿಕೊಂಡು ಅವ್ರದನ್ನೆಲ್ಲ ನಾನೇ ನೋಡ್ಕೋಬೇಕು ಅಂತ ಹೇಳಿ ಎಲ್ಲ ಜವಾಬ್ದಾರಿ ಒತ್ಕೊಂಡ್ರೆ ಏನಾಗ್ತೀವಿ ಭಾಳಷ್ಟು ಒರೆಯಿಂದ ಕುಗ್ಗಿ ಹೋಗ್ತೀವಿ ಭಾಳಷ್ಟು ಕಷ್ಟಗಳಿಗೆ ಈಡಾಗ್ತೀವಿ ಅದ್ರ ಬದಲಾಗಿ ಅವರಿಗೆ ಮಾರ್ಗ ತೋರಿಸ್ಬೇಕು ಮಾರ್ಗ ತೋರಿಸಿ ಅವರು ಬೆಳೆಯೋದಿಕ್ಕೆ ಬಿಡಬೇಕು ಅದನ್ನೇನು ಸರ್ ಹೇಳಿರೋದು ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ನಿನ್ನ ಜೀವನಕ್ಕೆ ನೀನೇ ಮಾರ್ಗ ನಿನಗೆ ನೀನೇ ದಿಕ್ಕು ಅಂತ ಬೇರೆ ಯಾರೂ ಅಲ್ಲ ರೈತ ನೀನು ಸಂತೋಷವಾಗಿರ್ಬೇಕಾ ನಿನ್ನ ಕೈಯಲ್ಲಿದೆ ಆನಂದವಾಗಿರ್ಬೇಕಾ ನಿನ್ನ ಇದೆ ಕಷ್ಟ ಅನುಭವಿಸ್ಬೇಕಾ ನಿನ್ನ ಕೈಯಲ್ಲೇ ಇದೆ ಹೌದಾ ಎಲ್ಲವನ್ನು ನನಗೆ ಬೇಕು ಎಲ್ಲ ನಾನೇ ಮಾಡಬೇಕು ಎಲ್ಲ ನನ್ನಿಂದಲೇ ಅಂತ ಹೋದರೆ ಏನಾಗ್ತದೆ ಕಷ್ಟಗಳು ಬಂದೇ ಬರ್ತದೆ ಎಲ್ಲ ನಾನೇ ಮಾಡಬೇಕು ನಾನು ಮಾಡದೇ ಇದ್ದರೆ ಮನೆಯಲ್ಲಿ ಏನು ಕೆಲಸ ಆಗಲ್ಲ ಎಲ್ಲ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ ತೊಂದರೆಗಳು ಮೇಲೆ ಮೇಲೆ ಬಂದ್ಬಿಡ್ತವೆ ಈ ಥರ ನಮ್ಮ ಭಾವನೆಗಳಿದೆ ಹಾಗಾಗಿ ಏನು ಮಾಡ್ತೀವಿ ಎಲ್ಲ ನಾವೇ ಹೊತ್ಕೊಳ್ಳೋಕೆ ಹೋಗ್ತೀವಿ ಆವಾಗ ಏನಾಗ್ತದೆ ಎಲ್ಲ ಸಮಸ್ಯೆಗಳು ನಮಗೆ ಬರ್ತವೆ ಹಾಗಾಗಿ ನಮ್ಮ ಜೀವನವನ್ನು ನಾವು ಸರಿಪಡಿಸ್ಕೋಬೇಕು ಯಾವ ರೀತಿ ಈ ಅರಿವಿನಲ್ಲಿ ಯಾವ ಅರಿವಿನಲ್ಲಿ ಸತ್ಯಾನ್ವೇಷಣೆಯ ಅರಿವಿನಲ್ಲಿ ನಮ್ಮ ಜೀವನ ಮಾರ್ಗವನ್ನು ನಾವು ಸರಿಪಡಿಸ್ಕೋಬೇಕು ನಾನು ಯಾವ ರೀತಿ ಜೀವನ ಮಾಡಿದರೆ ನಾನು ಸಂತೋಷವಾಗಿರ್ತೀನಿ ಶಾಂತವಾಗಿರ್ತೀನಿ ಆನಂದವಾಗಿರ್ತೀನಿ ಆನಂದವಾಗಿ ಆನಂದವಾಗಿರ್ತೀನಿ ಬೇರೆಯವ್ರಿಗೂ ಸಹಾಯ ಮಾಡ್ತೀನಿ ಬೇರೆಯವ್ರ ಸೇವೆಯೂ ಮಾಡ್ತೀನಿ ಆದರೂ ನಾನು ಅಲ್ಲಿಲ್ಲ ಆದರೂ ನಾನು ಅಲ್ಲಿಲ್ಲ ಅದನ್ನೇ ಕನಕದಾಸರು ಒಂದು ಕಡೆ ಹೇಳಿರೋದು ಮುಕ್ತಿ ಬೇಕಪ್ಪ ಅಂದರೆ ನೀನೇನು ಮಾಡಬೇಕು ನಾನು ಅನ್ನೋದು ಹೋಗಬೇಕು ಅಂದರು ನಾನು ಓದರೆ ಓದೇನು ಅಂತಾರಂತೆ ಅವ್ರು ಮುಕ್ತಿ ಅಥವಾ ಮೋಕ್ಷ ದೇವರ ಹತ್ರಕ್ಕೆ ಹೋಗ್ಬೇಕು ಅಂದರೆ ಹೆಂಗೋಗ್ಬೇಕು ನಾನು ಅನ್ನೋ ಅಹಂಕಾರ ಬಿಟ್ಟರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಎಲ್ಲ ನಾನೇ ಮಾಡ್ತೀನಿ ಅನ್ನೋ ಅಹಂಕಾರದಲ್ಲಿದ್ದರೆ ನಾವು ಯಾವತ್ತೂ ಕೂಡ ಆನಂದದ ಸ್ಥಿತಿಗೆ ಮುಕ್ತಿ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸತ್ಯಾನ್ವೇಷಣೆ ಅಂದರೆ ನಮ್ಮ ಸತ್ಯವನ್ನು ನಾವು ತಿಳ್ಕೊಬೇಕು ನಾನೇನು ಅನ್ನೋದು ತಿಳಿಬೇಕು ನಾನು ಆತ್ಮ ಇದ್ದೀನಿ ನನ್ನ ಆತ್ಮದ ಸ್ಥಿತಿ ಏನು ಆತ್ಮದ ಮೂಲ ಸ್ವರೂಪ ಏನು ಅಂದರೆ ಪೂರ್ಣ ಶಾಂತ ಸ್ಥಿತಿ ಪೂರ್ಣ ಶಾಂತ ಸ್ಥಿತಿ ಪೂರ್ಣ ಶೂನ್ಯ ಸ್ಥಿತಿ ಆ ಶೂನ್ಯ ಸ್ಥಿತಿಯನ್ನು ನಾವು ಹೊಂದಬೇಕು ಆ ಶೂನ್ಯ ಸ್ಥಿತಿಯಲ್ಲಿರಬೇಕು ಅಂದರೆ ಅದನ್ನೇ ನಾವು ಏನು ಹೇಳ್ತೀವಿ ಕನ್ನಡದಲ್ಲಿ ನೀರ ಮೇಲಿನ ಗುಳ್ಳೆ ಅಂತಲೂ ಕರಿತೀವಿ ಅಥವಾ ಎಲೆಯ ಮೇಲಿನ ಹಿಮದ ಬಿಂದು ಅಂತ ಕರಿತೀವಿ ಆ ಹಿಮ ಹಿಮದ ಬಿಂದು ಎಲೆ ಮೇಲೆ ಇರುತ್ತೆ ಅಥವಾ ಹೂವಿನ ಮೇಲೆ ಇರುತ್ತೆ ಅದು ಹೂವಿಗೆ ಅಂಟಿಕೊಳ್ಳೋದೇ ಇಲ್ಲ ಮೇಲೆ ಇರುತ್ತೆ ಹೌದಾ ಅಂಟಿಯು ಅಂಟಿಕೊಳ್ಳದೆ ಇದ್ದು ಇಲ್ಲದಂತೆ ಇರ್ತಕ್ಕಂತ ಜೀವನ ರೀತಿಯೇ ಅರಿವಿನ ಮಾರ್ಗ ಅರಿವಿನ ಮಾರ್ಗ ಅದನ್ನೇನಂತೀವಿ ಇನ್ನೂ ಮುಂದುವರೆದ್ರೆ ನಿರ್ಭಾರ ಅಂತ ಕರಿತೀವಿ ನಿರ್ಭಾರ ಯಾವುದೇ ಭಾರ ಇಲ್ಲದೆ ಯಾವುದೇ ಒರೆ ಇಲ್ಲದೆ ಇದ್ದದ್ದನ್ನು ಆನಂದವಾಗಿ ಸ್ವೀಕಾರ ಮಾಡ್ತಾ ಏನು ಬಂದರೂ ಎಂಜಾಯ್ ಮಾಡ್ತಾ ಜೀವನ ಸಾಗಿಸೋದು ಅರಿವಿನ ಮಾರ್ಗ ಈಗ ಅದನ್ನ ಉದಾಹರಣೆಗೆ ಬುದ್ಧರು ಹೇಳ್ತಾರೆ ಒಂದು ಕಡೆ ಬುದ್ಧರು ಜ್ಞಾನೋದಯ ಹೊಂದಿದ ನಂತರ ಊರು ಊರು ತಿರ್ಗ್ಕೊಳ್ತಾ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ತಮ್ಮ ಬೋಧನೆಗಳನ್ನು ಮಾಡ್ತಾ ಹೋಗ್ತಿದ್ರು ಹಾಗೆ ಒಮ್ಮೆ ಭಿಕ್ಷೆ ಬೇಡುವಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಯುವಕರು ಇವರ ಮೇಲೆ ಕಲ್ಲುಗಳಿಂದ ಹೊಡೀತಾರೆ ಜೊತೆಗೆ ಇನಾಮಾನವಾಗಿ ಬೈ ಬೈತಾರೆ ಹಾಗೆ ಬೈದರೂ ಕೂಡ ಕಲ್ಲುಗಳಿಂದ ಒಡೆದ್ರೂ ಕೂಡ ಬುದ್ಧರು ಕೋಪಗೊಳ್ಳಲಿಲ್ಲ ಅವಮಾನ ಅಂದ್ಕೊಳ್ಳಲಿಲ್ಲ ಶಾಂತ ಸ್ಥಿತಿಯಲ್ಲೇ ಇದ್ರು ಆದರೆ ಅವರ ಶಿಷ್ಯರು ಅನುಯಾಯಿಗಳು ಏನು ಮಾಡ್ತಾಯಿದ್ರು ಸ್ವಾಮೀಜಿ ನಮಗೊಂದು ಅವಕಾಶ ಕೊಡಿ ಇವರಿಗೆಲ್ಲ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾರೆ ಆದರೆ ಬುದ್ಧರು ಮಾತ್ರ ಶಾಂತವಾಗಿ ಶಾಂತಿ ಶಾಂತಿ ಅಂತ ಹೇಳ್ತಾರೆ ಅಂದರೆ ಅವಮಾನ ಆಗಲಿ ಕಷ್ಟ ಬರಲಿ ಏನೇ ಆಗಲಿ ನಾವು ಸಹಿಸಿಕೊಂಡು ಶಾಂತವಾಗಿರಬೇಕು ಶಾಂತವಾಗಿದ್ದಾಗ ಅದು ತಾನಾಗಿಯೇ ಸರಿ ಹೋಗುತ್ತೆ ತಾನಾಗಿಯೇ ಸರಿ ಹೋಗುತ್ತೆ ಹೇಗೆ ಅಂತ ಹೇಳಿದ್ರೆ ಆಮೇಲೆ ಅವನು ಬೈದು 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 ಸುಸ್ತಾಗಿ ಸುಮ್ಮನೆ ಕೂತ್ಕೊಂಡ ಇವರು ಮೌನವಾಗೇ ಇದ್ರು ಹಾಗೆ ಸುಮ್ಮನೆ ಕೂತ್ಕೊಂಡಾದ ಮೇಲೂ ಕೂಡ ಬುದ್ಧರು ಅಷ್ಟೆಲ್ಲ ಬೈದಿದ್ರು ಮತ್ತೆ ಹತ್ರ ಹೋಗಿ ಸ್ವಾಮಿ ಭಿಕ್ಷೆ ಹಾಕಿ ಅಂತಾರೆ ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಬೈದಿರೋನಿಗೆ ಹೊಡೆದಿರೋನ್ಗೆ ಆಶ್ಚರ್ಯ ಆಗುತ್ತೆ ಇಂಥ ದಡಿಯಾ ಇದೆಯಾ ಇಷ್ಟು ಗಟ್ಟಿ ಮುಟ್ಟಾಗಿದೆಯಾ ಭಾಳ ಚೆನ್ನಾಗೇ ಇದೆಯಾ ದುಡ್ಕೊಂಡು ತಿನ್ನಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಬೈದಿದ್ದವನು ಅವನು ಆಶ್ಚರ್ಯ ಪಡ್ತಾನೆ ಆಶ್ಚರ್ಯಪಟ್ಟು ಭಿಕ್ಷೆ ಹಾಕಿದ ಆದರೆ ಆ ಭಿಕ್ಷೆ ಹಾಕಿದಾಗ ಬುದ್ಧರು ಹೇಳ್ತಾರಂತೆ ನಿನ್ನ ಭಿಕ್ಷೆ ನನಗೆ ಈಗ ಬೇಡ ಯಾಕೆ ಅಂದರೆ ನೀನು ಇಷ್ಟತ್ತಿನ ತನಕ ಬೈದಿರ್ತಕ್ಕಂಥ ಮಾತುಗಳನ್ನು ನಾನು ಯಾವುದನ್ನು ತೆಗೆದುಕೊಂಡಿಲ್ಲ ನೀವು ಬೈದಿರ್ತಕ್ಕಂಥ ಮಾತುಗಳು ಯಾವುವನ್ನೋ ನಾನು ಒಂದು ಮಾತು ಕೂಡ ತಗೊಂಡಿಲ್ಲ ಅವು ನನಗೆ ಸಂಬಂಧಪಟ್ಟಿಲ್ಲ ನೀನು ಬೈದಿದೆಯಾ ಅವನ್ನ ನೀನೇ ಅನುಭವಿಸ್ಕೋ ಅಂತೇಳಿ ಅವರು ಮುಂದಕ್ಕೆ ಹೋಗ್ತಾರೆ ಹಾಗೇ ನಾವು ಜ್ಞಾನದ ಸ್ಥಿತಿಯಲ್ಲಿದ್ದಾಗ ಸತ್ಯ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿದ್ದಾಗ ಅವರದನ್ನು ಅವ್ರಿಗೆ ಬಿಡ್ತೀವಿ ನಮ್ಮದನ್ನು ನಾವು ಮಾತ್ರ ಸ್ವೀಕಾರ ಮಾಡಿಕೊಳ್ತೀವಿ ಆನಂದವಾಗಿ ಜೀವಿಸ್ತೀವಿ ಹೀಗೆ ನಾವು ಸತ್ಯದ ಸಾಕ್ಷಾತ್ಕಾರದೊಂದಿಗೆ ಆನಂದದಿಂದ ಜೀವಿಸುವುದನ್ನು ಕಲಿಬೇಕು ಹಾಗೇ ಸತ್ಯದ ಸಾಕ್ಷಾತ್ಕಾರದಲ್ಲಿ ಅನ್ವೇಷಣೆಯಲ್ಲಿ ಮತ್ತೊಂದು ಅಂಶ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಈ ಕರ್ಮ ಸಿದ್ಧಾಂತವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ವೇಷಣೆ ಮಾಡ್ಕೋಬೇಕು ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ ಆದರೆ ಅದನ್ನು ಹುಡುಕ್ಬೇಕು ಯಾಕೆಂದರೆ ನಾವು ಪ್ರತಿ ಮಾತನ್ನು ನಡವಳಿಕೆಯನ್ನು ಪರೀಕ್ಷೆ ಮಾಡ್ಕೊಳ್ತಾ ಹೋದರೆ ಅನ್ವೇಷಣೆ ಮಾಡ್ಕೊಳ್ತಾ ಹೋದರೆ ಸತ್ಯ ಗೊತ್ತಾಗುತ್ತೆ ಇಲ್ಲದಿದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಏನು ಹೇಳಿದ್ದಾರೆ ನಿಮ್ಮ ಆಲೋಚನೆಗಳೇ ನಿಮ್ಮ ವಾಸ್ತವ ನಿಮ್ಮ ನಂಬಿಕೆ ಏನಿರುತ್ತೆ ಅದೇ ರೀತಿಯ ಆಲೋಚನೆಗಳು ಬರ್ತವೆ ಏನು ಆಲೋಚನೆಗಳು ಬರ್ತಾ ಇರುತ್ತೆ ಅದೇ ರೀತಿ ಮಾತುಗಳು ಬರ್ತವೆ ಏನು ಮಾತುಗಳು ಆಡ್ತೀವಿ ಅದೇ ರೀತಿ ನಮ್ಮ ವರ್ತನೆಗಳು ಬರ್ತವೆ ಯಾವ ರೀತಿ ವರ್ತನೆಗಳಿರ್ತವೆ ಆ ರೀತಿಯ ವ್ಯಕ್ತಿತ್ವ ನಮ್ಮಲ್ಲಿ ರೂಪುಗೊಳ್ಳುತ್ತೆ ಯಾವ ರೀತಿ ವ್ಯಕ್ತಿತ್ವ ಇರ್ತದೆ ಆ ರೀತಿಯ ಗೌರವ ನಮಗೆ ಸಿಗುತ್ತೆ ಹೌದಲ್ವಾ ಹಾಗಾಗಿ ನಮ್ಮ ಆಲೋಚನೆಗಳ ನಮ್ಮ ಜೀವನ ಆ ಆಲೋಚನೆಯನ್ನು ನಾವು ಪ್ರತಿ ಸಾರಿ ಗಮನಿಸಬೇಕು ಸರಿಯಾದ ಆಲೋಚನೆ ಮಾಡ್ತಾ ಇದ್ದೀನಾ ಅದು ನನಗೆ ಸಂಬಂಧಪಟ್ಟಿದೆಯಾ ಅದು ಉತ್ತಮವೇ ಅದರ ಅವಶ್ಯಕತೆ ಇದೆಯಾ ಅಲ್ವಾ ಆಲೋಚನೆಗಳನ್ನು ನಾವು ಪ್ರತಿ ಕ್ಷಣ ಗಮನಿಸಬೇಕು ಅದು ನಮಗೆ ಅವಶ್ಯಕತೆ ಇದ್ದರೆ ಇಡಿಬೇಕು ಇಲ್ದಿದ್ರೆ ಬಿಟ್ಟಾಗ್ತಾ ಹೋಗಬೇಕು ನೋಡಿ ನೀವು ಬೇಕಾದರೆ ಪರೀಕ್ಷೆ ಮಾಡ್ಕೊಂಡು ನೋಡಿ ಆಲೋಚನೆಗಳು ಹೆಂಗೆ ಇರ್ತವೆ ಅಂದರೆ ಬರೀ ಬೇಕಿಲ್ದಿರೋ ಆಲೋಚನೆಗಳೇ ಇಲ್ಲ ಒಂದು ಸಾರಿ ಎರಡು ಸಾರಿ ಬಂದಿರೋ ಆಲೋಚನೆಗಳೇ ಮತ್ತೆ 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 ಬರ್ತಿರ್ತವೆ ಮತ್ತೆ ಮತ್ತೆ ಬರ್ತಿರ್ತವೆ ಅವು ಏನು ಬದಲಾಗೋದು ಇಲ್ಲ ಆದರೆ ನಾವು ಅದೇ ಆಲೋಚನೆಗಳಲ್ಲೇ ಮುಳುಗಿ ಹೋಗ್ತೀವಿ ಹೊರತು ಅವನು ಬಿಟ್ಟಾಕೋ ಹಾಕೋ ಪ್ರಯತ್ನ ಮಾಡೋದೇ ಇಲ್ಲ ಹಾಗಾಗಿ ಆಲೋಚನೆಗಳನ್ನು ಪಡಿತಾ ಪಡಿತಾ ಅವುಗಳನ್ನ ಗಮನಿಸ್ತಾ ನಮ್ಮ ಶಕ್ತಿಯನ್ನು ನಾವು ವ್ಯಯ ಮಾಡ್ಕೊಳ್ತಾ ಹೋಗ್ತೀವಿ ಆ ಶಕ್ತಿ ವ್ಯಯ ಆಗೋದನ್ನು ನಿಲ್ಲಿಸೋದ್ರೆ ನಿಲ್ಲಿಸಿದರೆ ನಮ್ಮ ಸತ್ಯಾನ್ವೇಷಣೆಗೆ ಮತ್ತಷ್ಟು ಶಕ್ತಿ ಸಿಗುತ್ತೆ ಮತ್ತಷ್ಟು ಶಕ್ತಿ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಲೋಚನೆಗಳ ಮೂಲಕ ಮಾತುಗಳ ಮೂಲಕ ಕೆಲಸ ಕಾರ್ಯಗಳ ಮೂಲಕ ಅನಿತ್ಯವಾದಂಥ ಈ ಕಾರ್ಯಗಳು ಅಶಾಶ್ವತವಾದಂಥ ಈ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಮ್ಮ ಎಷ್ಟೋ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇರ್ತೀವಿ ನಮ್ಮ ಎಷ್ಟೋ ಶಕ್ತಿಯನ್ನು ಕಳ್ಕೊಳ್ತಾ ಇರ್ತೀವಿ ಹಾಗಾಗಿ ಅನವಶ್ಯಕ ಆಲೋಚನೆಗಳನ್ನು ಮಾಡೋದು ಅನವಶ್ಯಕ ಮಾತುಗಳನ್ನು ಆಡೋದು ಅನವಶ್ಯಕ ಕೆಲಸಗಳನ್ನು ಮಾಡೋದು ಕಡಿಮೆ ಮಾಡಿದರೂ ಕೂಡ ನಮ್ಮಲ್ಲಿ ಎಷ್ಟೋ ಶಕ್ತಿ ಸಂಗ್ರಹ ಆಗುತ್ತೆ ಶಕ್ತಿ ಉಳಿತಾಯ ಆಗುತ್ತೆ ಆ ಉಳಿತಾಯ ಆಗಿರ್ತಕ್ಕಂಥ ಶಕ್ತಿಯಿಂದ ಸಂಗ್ರಹವಾಗಿರ್ತಕ್ಕಂಥ ಶಕ್ತಿಯಿಂದ ನಾವು ಸತ್ಯದ ಅನ್ವೇಷಣೆ ಮಾಡಿಕೊಳ್ಳೋದಿಕ್ಕೆ ಅನುಕೂಲ ಆಗತ್ತೆ ಹಾಗಾಗಿ ನಮ್ಮಲ್ಲಿರೋ ಶಕ್ತಿಯನ್ನ ಉಳಿಸ್ಕೋಬೇಕು ಮತ್ತು ಧ್ಯಾನದ ಮೂಲಕ ಹೆಚ್ಚೆಚ್ಚು ಶಕ್ತಿಯನ್ನ ಪಡ್ಕೊಂಡಾಗ ಸತ್ಯದ ಅನ್ವೇಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಎರಡೂ ಇರಬೇಕು ಬರೀ ಒಂದರಿಂದ ಸಾಧ್ಯ ಇಲ್ಲ ಅದಕ್ಕೇನೆ ಪತ್ರಿಸರ ಹೇಳಿರೋದೇನದು ಸಂಸಾರದಲ್ಲಿ ನಿರ್ವಾಣ ಅಂತ ನಾವು ಸಂಸಾರನೂ ಮಾಡಬೇಕು ನಿರ್ವಾಣನೂ ಹೊಂದಬೇಕು ಅಂದರೆ ಮುಕ್ತಿ ಹೊಂದಬೇಕು ಜ್ಞಾನೋದಯ ಹೊಂದಲೇಬೇಕು ನಾವೇನಿಗೆಲ್ಲ ಬಿಟ್ಟು ಸನ್ಯಾಸಿಯಾಗಿ ಕಾಡಿಗೋ ಬೆಟ್ಟ ಗುಡ್ಡಗಳಿಗೋ ಹಿಮಾಲಯಕ್ಕೆ ಹೋಗಬೇಕಾದಂಥ ಅವಶ್ ಅವಶ್ಯಕತೆ ಇಲ್ಲ ಸೊ ಇರುವಂತಹ ಜೀವನವನ್ನು ಅನುಭವಿಸುತ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಆನಂದದಿಂದ ಜೀವಿಸುತ್ತಾ ನಮ್ಮ ಸತ್ಯವನ್ನು ನಾವು ಕಾಣಲೇಬೇಕು ಆ ಸತ್ಯಾನ್ವೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಇದು ಕೂಡ ಬಹಳ ಮುಖ್ಯ ಆದ್ದರಿಂದ ಈ ಮಾರ್ಗದಲ್ಲಿ ನಾವು ನಡೀಲೇಬೇಕು ಅಂದರೆ ಕರ್ಮ ಸಿದ್ಧಾಂತ ಅಂತ ಹಾಗೆ ಹೇಳಿದೆ ಏನು ಕರ್ಮ ಸಿದ್ಧಾಂತ ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು ಬೇರೆಯವರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು ಅನುಭವಿಸ್ತೀವಿ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅನುಭವಿಸ್ತೀವಿ ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಪತ್ರಿಸ್ತರು ಚಿಕ್ಕ ಚಿಕ್ಕ ಪಾಪಗಳೇ ಚಿಕ್ಕ ಚಿಕ್ಕ ರೋಗಗಳು ದೊಡ್ಡ ದೊಡ್ಡ ಪಾಪಗಳೇ ದೊಡ್ಡ ದೊಡ್ಡ ರೋಗಗಳು ಕೆಟ್ಟದಾಗ ಆಲೋಚನೆ ಮಾಡಿದ್ವ ಕೆಟ್ಟ ಕೆಲಸಗಳು ಮಾಡಿದ್ವ ಅವು ಸಣ್ಣದಾಗಿದ್ದರೆ ಸಣ್ಣ ಸಣ್ಣ ರೋಗಗಳು ಬರ್ತವೆ ದೊಡ್ಡದಾಗಿದ್ರೆ ದೊಡ್ಡ ದೊಡ್ಡ ರೋಗಗಳು ಬರ್ತವೆ ನೋಡಿ ನಮ್ಮ ರೋಗಗಳಿಗೆ ನಾವೇ ಕಾರಣಕರ್ತರು ನಮ್ಮ ಸೈನ್ಸ್ ಹೇಳುತ್ತೆ ಇಂದಲೋ ಬ್ಯಾಕ್ಟೀರಿಯಾಗಳಿಂದಲೋ ಕಾಯಿಲೆಗಳು ಬರ್ತವೆ ಅಂತ ಆದರೆ ಆಧ್ಯಾತ್ಮಶಾಸ್ತ್ರ ಹೇಳುತ್ತೆ ಸತ್ಯ ಹೇಳುತ್ತೆ ಅದು ನಿನ್ನ ಕರ್ಮಗಳೇ ನಿನ್ನ ರೋಗಗಳಿಗೆ ಕಾರಣ ಅಂತ ನೀನು ಯಾವಾಗೋ ಮಾಡಿದ ಕರ್ಮ ಅದು ನಿನಗೆ ರೋಗವಾಗಿ ಕಾಡುತ್ತೆ ಅಂತ ಇದು ಆಧ್ಯಾತ್ಮಿಕ ಸತ್ಯ ರೈತ ಕರ್ಮ ಸಿದ್ಧಾಂತ ಯಾವತ್ತೂ ಯಾರನ್ನು ಬಿಡೋದೇ ಇಲ್ಲ ಅದು ಅವರನ್ನು ಹಿಂಬಾಲಿಸಿಯೇ ತೀರುತ್ತೆ ನಮ್ಮ ನೆರಳು ಹೇಗೆ ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೋ ನಮ್ಮ ಕರ್ಮ ಹಾಗೆ ನಮ್ಮನ್ನು ಸದಾ ಹಿಂಬಾಲಿಸ್ತಾ ಇರುತ್ತೆ ಹಾಗಾಗಿ ನಾವು ಮಾಡುವಂಥ ಪ್ರತಿ ಕೆಲಸದ ಮೇಲೆ ಕೂಡ ಗಮನ ಇರಬೇಕು ಕರ್ಮ ಅಂದ ತಕ್ಷಣ ಬರೀ ಕೆಲಸ ಅಂದ್ಕೋಬೇಡ್ರಿ ಬರೀ ಕಾರ್ಯ ಅಥವಾ ಕರ್ತವ್ಯ ಅಂದ್ಕೊಳ್ಳೋ ಆಗಿಲ್ಲ ಕರ್ಮ ಅಂದ ತಕ್ಷಣ ಎಲ್ಲವೂ ಇದೆ ಆಲೋಚನೆಯೂ ಒಂದು ಕರ್ಮ ಮಾತು ಕೂಡ ಒಂದು ಕರ್ಮ ಕೆಲಸವೂ ಒಂದು ಕರ್ಮ ನಮ್ಮ ನಡವಳಿಕೆಗಳು ಕೂಡ ಕರ್ಮಗಳೇ ಇವುಗಳನ್ನೆಲ್ಲವೂ ಕೂಡ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಂದು ಅನ್ವೇಷಣೆನೆ ಸತ್ಯದ ಕಡೆ ಸಾಗಬೇಕು ಅಂದರೆ ಅವನ್ನೆಲ್ಲ ಸರಿಪಡಿಸ್ಕೊಂಡೇ ಹೋಗಬೇಕು ಅದು ಕೂಡ ನಮ್ಮ ಸತ್ಯದ ಅನ್ವೇಷಣೆ ಆತ್ಮದ ಅನ್ವೇಷಣೆ ಆ ಆತ್ಮದ ಕಡೆಯಲ್ಲಿ ನಾವು ಸಾಗಲಿಕ್ಕೆ ಈ ಎಲ್ಲ ಮಾರ್ಗಗಳನ್ನು ಕರ್ಮದ ಮಾರ್ಗವನ್ನು ಕೂಡ ಜ್ಞಾನದ ರೂಪದಲ್ಲಿ ತಿಳ್ಕೊಂಡು ಅನುಸರಿಸ್ತಾ ಹೋಗ್ಬೇಕು ಈಗ ಈ ಕರ್ಮದ ಮಾರ್ಗ ಆಗಲಿ ನಿನ್ನ ಭವಿಷ್ಯಕ್ಕೆ ನೀನೇ ದಾರಿ ಅನ್ನೋದಾಗಲಿ ಅಥವಾ ಧ್ಯಾನ ಮಾರ್ಗವೇ ಆಗಲಿ ಜ್ಞಾನದ ಸಾಕ್ಷಾತ್ಕಾರ ಆಗಲಿ ಇದು ಶಾಶ್ವತವಾಗಿ ಉಳಿಬೇಕು ಅಂತೇಳಿದ್ರೆ ನಾವು ಧ್ಯಾನ ಮಾಡಲೇಬೇಕು ಸ್ವಾಧ್ಯಾಯ ಮಾಡಲೇಬೇಕು ಸತ್ಸಂಗ ಮಾಡಲೇಬೇಕು ಸಜ್ಜನ ಸಾಂಗತ್ಯ ಮಾಡಲೇಬೇಕು ಅದರ ಜೊತೆಗೆ ಆಚಾರ್ಯ ಸಾಂಗತ್ಯ ಮಾಡ್ಕೋಬೇಕು ಇವಿಷ್ಟು ಮಾಡಿಕೊಂಡಾಗ ಒಂದಷ್ಟು ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ದಿಶೆಯಲ್ಲಿ ನಾವೀಗ ಧ್ಯಾನ ಮಾಡ್ತಾ ಇದ್ದೀವಿ ಆಗಾಗ ಸತ್ಸಂಗಗಳು ಮಾಡ್ತಾ ಇದ್ದೀವಿ ಸಜ್ಜನ ಸಾಂಗತ್ಯಗಳನ್ನ ನೆರವರ್ಸ್ಕೊಳ್ತಾ ಇದ್ದೀವಿ ಆಚಾರ್ಯ ಸಾಂಗತ್ಯಗಳು ಸಿಗಬೇಕು ಅಂದರೆ ಇಂತಿಂಥ ದೊಡ್ಡ ಕಾರ್ಯಕ್ರಮಗಳಿಗೆ ಬರಬೇಕು ಆಚಾರ್ಯರು ಅಂದರೆ ಯಾರು ಗುರುಗಳೇ ಬೇರೆ ಆಚಾರ್ಯರೇ ಬೇರೆ ಯಾರು ತಾವು ಹೇಳಿದ್ದನ್ನು ಆಚರಣೆ ಮಾಡ್ತಾರೆ ಅವರು ಮಾತ್ರ ಆಚಾರ್ಯರು ರೈತ ಆಚಾರಯತಿ ಆಚಾರ್ಯ ಅಂತ ಹೇಳ್ತಾರೆ ಅಂದರೆ ಯಾರು ನುಡಿದದ್ದನ್ನು ಮಾತನಾಡಿದ್ದನ್ನು ಆಲೋಚಿಸಿದ್ದನ್ನು ಹೇಳಿದ್ದನ್ನು ತಾವೇ ಆಚರಣೆ ಮಾಡ್ತಾರೋ ಅವ್ರನ್ನ ಮಾತ್ರ ನಾವು ಆಚಾರ್ಯರಂತೀವಿ ಆದರೆ ಇವತ್ತಿನ ನಮ್ಮ ಜನಮಾನಸದಲ್ಲಿ ನಾವು ಕಾಣೋದು ಎಂಥವ್ರು ಹೇಳ್ದಷ್ಟು ಮಾಡಿ ಮಾಡಿದ್ದು ಮಾಡಬೇಡಿ ಅಂತೀವಿ ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗಿದೆ ಆದರೆ ಅದು ವಿರುದ್ಧ ದಿಕ್ಕಿಲಿದೆ ಅಂತ ನಮಗೆ ಗೊತ್ತಾಗುತ್ತೆ ಅದು ಆಗಬೇಕಾಗಿಲ್ಲ ನಾವೇನು ಮಾಡಬೇಕು ಅಂದರೆ ಏನು ಹೇಳ್ತೀವೋ ಅದನ್ನೇ ಮಾಡಬೇಕು ಏನು ಮಾತಾಡ್ತೀವೋ ಅದರಂತೆ ನಡ್ಕೋಬೇಕು ಆವಾಗ ಮಾತ್ರ ಸತ್ಯದ ಅನ್ವೇಷಣೆ ಸಾಧ್ಯ ಆಗುತ್ತೆ ಇಲ್ದಿದ್ರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಈ ಮಾರ್ಗದಲ್ಲಿ ನಾವು ನಡೆದಾಗ ನಮಗೆ ಆನಂದದ ಸ್ಥಿತಿ ಸಿಗುತ್ತೆ ಸತ್ಯಾನ್ವೇಷಣೆಯ ಸ್ಥಿತಿ ಸಿಗುತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಗರುಡ ಪಕ್ಷಿ ಇದೆ ಗರುಡ ಪಕ್ಷಿ ಅರ್ಥ 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 ಹೋಗ್ತಾ ಇದೆ ಹೋಗುತ್ತೆ ಹೋಗುತ್ತೆ ಅಂತರಿಕ್ಷದವರೆಗೂ ಹೋಗುತ್ತೆ ಅಂತರಿಕ್ಷದವರೆಗೆ ಹೋದ ಮೇಲೆ ರೆಕ್ಕೆಗಳನ್ನು ಅಗಲಿಸ್ಕೊಂಡು ತೇಲಾಡ್ತಾ ಇರುತ್ತೆ ಅದು ಒಂಚೂರು ರೆಕ್ಕೆ ಬಡಿಯೋದಿಲ್ಲ ಅದು ಅವಾಗ ಸ್ವಲ್ಪ ಕೂಡ ರೆಕ್ಕೆ ಅಲ್ಲಾಡಿಸೋದೇ ಇಲ್ಲ ಹಾಗೇ ತೇಲ್ತಾ ಇರುತ್ತೆ ಅದು ಆನಂದದ ಪರಿಪೂರ್ಣ ಸ್ಥಿತಿ ಅದಕ್ಕೆ ಆವಾಗ ನಂಬಿಕೆ ಇದೆ ಶಕ್ತಿ ಇದೆ ಯಾವುದೇ ರೀತಿ ಭಯ ಇಲ್ಲ ಹಾಗೆ ಭಯ ಇಲ್ಲ ಗೊಂದಲ ಇಲ್ಲ ಸಂಘರ್ಷ ಇಲ್ಲ ನಾನು ಎಲ್ಲಿ ಕೆಳಗೆ ಬಿದ್ದುಬಿಡ್ತೀನೋ ಅನ್ನೋ ಭಯನೂ ಇಲ್ಲ ಎಲ್ಲಿ ಏನಾಗುತ್ತೋ ಅನ್ನೋ ಗೊಂದಲನೂ ಇಲ್ಲ ಹಾಗಾಗಿ ಅದೇನಾಗ್ತಾ ಇದೆ ತೇಲ್ತಾ ಇದೆ ಹಾಗೆ ನಾವು ಆನಂದ ವಿಹಾರಿಗಳಾಗಬೇಕು ಗರುಡ ಪಕ್ಷಿ ರೀತಿಯಲ್ಲಿ ಯಾವಾಗ ಸಾಧ್ಯ ಸತ್ಯಾನ್ವೇಷಣೆಯ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಸೊ ಆ ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ನಾವು ಇವುಗಳನ್ನೆಲ್ಲ ಅನುಸರಿಸ್ಕೊಳ್ತಾ ಹೋದಾಗ ಖಂಡಿತ ಸಾಧ್ಯ ಇದೆ ಶಾಶ್ವತವಾಗಿ ಜೀವಿಸ್ತೀವಿ ಶಾಶ್ವತವಾಗಿ ಜೀವಿಸ್ತೀವಿ ಈಗ ಉದಾಹರಣೆಗೆ ನೋಡ್ರಿ ನಮ್ಮ ಪತ್ರಿ ಸರ್ ದೇಹ ಶಾಶ್ವತ ಅಲ್ಲ ನಮಗೆಲ್ಲ ಗೊತ್ತಾಗಿದೆ ಆದರೆ ದೇಹದ ರೂಪದಲ್ಲಿ ನಮಗೆ ಪತ್ರಿ ಸರ್ ಇಲ್ಲ ಗುರುಗಳಿಲ್ಲ ಆದರೆ ಚೈತನ್ಯದ ರೂಪದಲ್ಲಿ ನಮ್ಮಲ್ಲಿ ಇದಾರೆ ನಮ್ಮ ಜೊತೆ ಇದ್ದಾರೆ ಹೌದಲ್ವಾ ಆ ಚೈತನ್ಯ ಶಾಶ್ವತ ಆ ಚೈತನ್ಯ ಸ್ವರೂಪಿಗಳು ನಾವು ಅನ್ನೋ ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅನ್ವೇಷಣೆ ಮಾಡಿದಾಗ ಮಾತ್ರನೇ ಬರೋದು ಇಲ್ದಿದ್ರೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಇವೆಲ್ಲ ಇಷ್ಟೊಂದು ಜನ ಎಲ್ಲರೂ ನನಗೆ ಕೇಳ್ತಾ ಇದ್ರು ಗೌರಿ ಗೌರಿಬಿದ್ನೂರಲ್ಲಿ ಕೆಲವರೆಲ್ಲ ಏನಪ್ಪ ಸರ್ ಇಲ್ಲ ಕಾರ್ಯಕ್ರಮ ಚೆನ್ನಾಗ್ ಆಗುತ್ತಾ ಹೆಂಗ್ ಏನು ಹೋಗ್ತಾ ಇದ್ದೀರಲ್ಲ ಹೆಂಗೆ ಅನ್ನೋರು ಆದರೆ ನಾನು ಹೇಳಿದೆ ಮೊದಲಿಗಿಂತ ಚೆನ್ನಾಗಿ ನಡೀತಾ ಇದೆ ನಡೆಯುತ್ತೆ ಜೊತೆಗೆ ನಮ್ಮ ಪತ್ರಿ ಸರ್ ಈಗ ಮೊದಲಿಗಿಂತ ಮೂರರಷ್ಟು ಅಧಿಕವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಆ ಚೈತನ್ಯ ರೂಪದಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಹೇಳ್ಕೊಂಡು ಬಂದ್ವಿ ಇಲ್ಲಿ ನೋಡಿದರೆ ತುಂಬ ಆಶ್ಚರ್ಯ ಆಗುತ್ತೆ ನಮಗೆಲ್ಲ ಇದನ್ನು ನೋಡ್ತಾ ಇದ್ರೆ ಏನನ್ಸದೆ ಅಂದರೆ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಷ್ಟು ಜನ ಸೇರಿದ್ರಿ ಇಲ್ಲಿ ಅಷ್ಟು ಜನ ಸೇರಿರೋ ಅನುಭವ ಆಗ್ತಿದೆ ಹುರಾಯ್ತಾ ನಾವು ಬಿಫೋರ್ ಲಾಸ್ಟ್ ಇಯರ್ಗಳಲ್ಲಿ ತೋ ಸೇರಿದಾಗ ಇಷ್ಟೊಂದು ಜನ ಇರ್ತಿರ್ಲಿಲ್ಲ ಈ ವರ್ಷ ಅಷ್ಟು ಜನ ಆಗಿದ್ದಾರೆ ಅಂದ್ರೆ ಪ್ರಭಾವ ಯಾರ್ದು ಆ ಚೈತನ್ಯದ ಪ್ರಭಾವ ದೇಹದ ಪ್ರಭಾವ ಅಲ್ಲ ದೇಹದ ಪ್ರಭಾವ ಆಗಿದ್ರೆ ಲಾಸ್ಟ್ ಇಯರ್ ಎಷ್ಟು ಇರ್ತಿತ್ತೋ ಅಷ್ಟೇ ಇರ್ತಿತ್ತು ಆದರೆ ಈಗಿರುವಂತಹ ಅದರ ಪ್ರಭಾವ ಯಾವುದು ಆತ್ಮ ಚೈತನ್ಯದ ಪ್ರಭಾವ ಪರಮಾತ್ಮನ ಚೈತನ್ಯದ ಪ್ರಭಾವ ಆ ಭಗವಂತನ ಸ್ವರೂಪದ ಪ್ರಭಾವ ಇಲ್ಲಿದೆ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಇಷ್ಟು ಜನ ಸೇರಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾವು ಆ ಅನ್ವೇಷಣೆಯ ಮಾರ್ಗದಲ್ಲಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇಲ್ಲಿದ್ರೆ ಬರ್ತಿದ್ವೋ ಇಲ್ವ ಹೌದಲ್ವ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನನಗೆ ಈ ಅವಕಾಶದಲ್ಲಿ ಎಲ್ಲರೂ ಕೂಡ ನಾವು ಸತ್ಯ ಸಾಕ್ಷಾತ್ಕಾರದ ಕಡೆ ಹೋಗೋಣ ಆತ್ಮ ಸಾಕ್ಷಾತ್ಕಾರದ ಕಡೆ ಹೋಗೋಣ ಅದಕ್ಕೋಸ್ಕರ ಧ್ಯಾನ ಮಾಡೋಣ ಮಾಡಿಸೋಣ ಧ್ಯಾನ ಕಲಿಸೋಣ ಹಾಗೆ ಶಾಖಾಹಾರಿಗಳಾಗೋಣ ಈ ಶಾಖಾಹಾರನೂ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಎಲ್ಲಿವರೆಗೂ ನಾವು ಮಾಂಸಾಹಾರಿಗಳಾಗಿರ್ತೀವೋ ಅಲ್ಲಿವರೆಗೂ ನಾವು ಪಶುಗಳ ಜೀತಿ ರೀತಿಯಲ್ಲೇ ಜೀವನ ಮಾಡಿ ಮಾಂಸಾಹಾರಿಗಳಾಗಿರುವವರೆಗೂ ಕೂಡ ಪಶುಗಳೇ ಸಸ್ಯಾಹಾರಿಗಳಾದಾಗ ಮಾನವರು ಸಸ್ಯಾಹಾರ ಮತ್ತು ಧ್ಯಾನ ಮಾಡಿದಾಗ ಪಶುಪತಿ ಪತಿ ಆಗ್ತೀವಿ ಇಲ್ದಿದ್ರೆ ಆಗಲ್ಲ ಇದು ಬಹಳ ಚೆನ್ನಾಗೆ ಒಂದು ರೀತಿ ಹೋಲಿಕೆಯ ಪದಗಳು ಬಹಳ ಚೆನ್ನಾಗಿದೆ ಆಯಿತಾ ನಾವು ಮಾಂಸಾಹಾರ ತಿನ್ನೋವರೆಗೂ ಕೂಡ ಹೆಂಗೆ ಪ್ರಾಣಿ ಪಕ್ಷಿಗಳೆಲ್ಲ ಮಾಂಸ ತಿಂದ್ಕೊಂಡು ಕಾಡಿನಲ್ಲಿ ಜೀವನ ಮಾಡಿಸ್ತವೆ ಹಾಗೆ ಪಶುಗಳೇ ಆದರೆ ಮಾಂಸಾಹಾರ ಬಿಟ್ಟು ಸಸ್ಯಾಹಾರಿಗಳಾದ್ವಿ ಅಂದ್ರೆ ಆವಾಗ ನಾವು ಸ್ವಲ್ಪ ಮಾನವರಾಗಿದ್ದೀವಿ ಮಾನವೀಯ ಮೌಲ್ಯಗಳೆಲ್ಲೋ ಅಲ್ಲೊಂದಿಲ್ಲೊಂದು ಬಂದಿದೆ ಅಂತ ಸ್ವಲ್ಪ ಪ್ರೇಮಮಯಿಗಳಾಗಿದ್ದೀವಿ ಮಯಿಗಳಾಗಿದ್ದೀವಿ ಕರುಣಮಯಿಗಳಾಗಿದ್ದೀವಿ ದಯಾಶೀಲರಾಗಿದ್ದೀವಿ ಸ್ನೇಹಜೀವಿಗಳಾಗಿದ್ದೀವಿ ಅನ್ನೋ ಒಂದು ಸ್ಥಿತಿಗೆ ಬಂದಾಗ ಇನ್ನೂ ಮುಂದುವರೆದು ಧ್ಯಾನ ಮಾಡಿದರೆ ಭಗವಂತರಾಗ್ತೀವಿ ಅಂದರೆ ಮಾಧವರಾಗ್ತೀವಿ ಮಾನವ ಮಾಧವ ಆಗಲಿಕ್ಕೆ ಈ ಅನ್ವೇಷಣೆಗಳನ್ನ ಮಾಡ್ಕೊತ ಬರಬೇಕು ಹಿಂಸೆಯಿಂದ ಹಿಂಸೆಯ ಕಡೆಗೆ ಸಾಗಬೇಕು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಬೇಕು ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗಬೇಕು ಅನಿತ್ಯದಿಂದ ನಿತ್ಯದ ಕಡೆಗೆ ಸಾಗಬೇಕು ಅಶಾಶ್ವತೆಯಿಂದ ಶಾಶ್ವತತೆಯ ಕಡೆಗೆ ಸಾಗಬೇಕು ಹೀಗೆ ಸಾಗಿದಾಗ ಮಾತ್ರ ಜೀವನ ಆನಂದಮಯ ಅಂತ ಹೇಳ್ತಾ ಇಷ್ಟೊಂದು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕೇಳಿರ್ತಕ್ಕಂಥ ನಿಮಗೆಲ್ಲ ಅನಂತ ಅನಂತ ನಮನಗಳು ಇಷ್ಟೊತ್ತು ನಮಗೆ ಸತ್ಯಾನ್ವೇಷಣೆ ಯಾವ ರೀತಿ ನಾವು ಸತ್ಯಾನ್ವೇಷಣೆ ಮಾಡಬೇಕು ಬುದ್ಧರು ಯಾವ ರೀತಿ ಮಾನ ಅವಮಾನವನ್ನು ಯಾವ ರೀತಿ ತಗೊಂಡಿದ್ದಾರೆ ನಾವು ಪ್ರತಿ ಯಾವ ರೀತಿ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೋಬೇಕು ಅಂತ ತುಂಬ ಅದ್ಭುತವಾಗಿ ಮನತಟ್ಟದಂಗೆ ಪ ನಮಗೆ ವಿರೂಪಾಕ್ಷಪ್ಪ ಪ್ರಸಾರ್ ಅವರು ಕ್ಲಾಸ್ ಕೊಟ್ಟಿದ್ದರು ಸೊ ನಮ್ಮೆಲ್ಲರ ಪರವಾಗಿ ಅವರು ಸಾರ್ಗೆ ಸಲ ಧನ್ಯವಾದಗಳು ಅರ್ಪಿಸೋಣ ಈಗ ಫೈವ್ ಮಿನಿಟ್ಸ್ ಕ್ವಶನ್ ಆನ್ಸರ್ ಸೆಕ್ಷನ್ ಯಾರಿಗಾದರೂ ಡೌಟ್ ಇದ್ದರೆ ಇಬ್ಬರು ಕೇಳ್ಬೋದು ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ ಸಾರ್ ಅವ್ರು ಕೇಳ್ತಾ ಇದ್ದಾರೆ ಕರ್ಮಸದ್ದ ಅಂತದ್ ಬಗ್ಗೆ ಸ್ವಲ್ಪ ವಿವರಣೆ ಬೇಕು ಅಂತ ಕರ್ಮಗಳೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ನಾವು ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಲೇ ಹೋಗ್ತಿರ್ತೀವಿ ಹೀಗೆ ಮಾಡ್ತಾ ಇರ್ತಕ್ಕಂಥವು ನಮಗೆ ಸೇರ್ಪಡೆ ಆಗ್ತವೆ ಅವುಗಳನ್ನ ಆಗಮಿಕ ಕರ್ಮಗಳು ಅಂತ ಕರಿತೀವಿ ನಾವು ಈ ಭೂಮಿಯ ಮೇಲೆ ಜನ್ಮ ತಗೊಳ್ಳೋದಕ್ಕೆ ಏನು ಕರ್ಮ ಮಾಡಬೇಕು ಅಂತ ಬಂದಿರ್ತೀವಿ ಏನು ಕರ್ಮ ತಗೊಂಡು ಬಂದಿರ್ತೀವಿ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ಅಂದರೆ ನೀನು ಪ್ರಾರಬ್ಧ ನೀನು ಅನುಭವಿಸುವಂತ ಬೈತಿರ್ತೀವಿ ನಾವು ಏನಂದರೆ ನಾವಿಂಥ ಕರ್ಮವನ್ನು ತೀರಿಸ್ಕೋಬೇಕು ಅಂತ ಇಲ್ಲಿ ಜನ್ಮ ತಗೊಂಡು ಬಂದಿದ್ದೀವಿ ಆ ಕರ್ಮವನ್ನೇ ನಾವಿಲ್ಲಿ ಮಾಡಬೇಕು ಆದರೆ ನಾವು ಇಲ್ಲಿ ಬಂದ ತಕ್ಷಣ ಅದು ಮರ್ತೋಗ್ಬಿಟ್ಟಿದ್ದೀವಿ ಅದು ಪ್ರಾರಬ್ಧ ಕರ್ಮ ಅದನ್ನು ಮರಿತೀವಿ ಮತ್ತೆ ಹೊಸ 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 ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ ಬೇಕಿಲ್ಲದ್ದು ಬೇಕಿರೋದ ಎಲ್ಲ ಮಾಡ್ತಾ ಹೋಗ್ತೀವಿ ಅವನೇನಂತೀವಿ ಆಗಾಮಿ ಕರ್ಮಗಳು ಅಂತ ಕರಿತೀವಿ ಈ ಆಗಾಮಿ ಕರ್ಮಗಳು ಹೊಸದಾಗಿ ಜಾಯಿಂಟ್ ಆಗ್ತಾ ಆಗ್ತಾ ಹೋಗ್ತವೆ ಚಿತ್ರಗುಪ್ತನ ಲೆಕ್ಕಕ್ಕೆ ಸೇರ್ತಾ ಹೋಗ್ತಿರ್ತವೆ ಇವು ಆಗಾಮಿ ಕರ್ಮಗಳು ಇನ್ನೊಂದು ಕರ್ಮ ಸಂಚಿತ ಕರ್ಮ ಸಂಚಿತ ಕರ್ಮ ಅಂತ ಹೇಳಿದ್ರೆ ಹಿಂದೆ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಮತ್ತೆ ನಾನು ಯಾವ ಕರ್ಮ ಮಾಡಬೇಕು ಅಂತೇಳಿ ಹುಟ್ಟಿ ಬಂದಿದ್ದೀನಿ ಆ ಕರ್ಮ ಮಾಡದೆ ಅದು ಕೂಡ ಹಂಗೆ ಪೆಂಡಿಂಗ್ ಬಿದ್ದರೆ ಅವೆಲ್ಲವೂ ನಮ್ಮ ರೆಕಾರ್ಡಲ್ಲಿ ಇರ್ತವೆ ಚಿತ್ರಗುಪ್ತನ ಲೆಕ್ಕದಲ್ಲಿ ಇರ್ತವೆ ಒಟ್ಟು ಮೂರೂ ರೀತಿಯ ಕರ್ಮಗಳು ಒಂದೇ ರೀತಿಯಲ್ಲಿರೋಕ್ಕೆ ಏನಂತೀವಿ ಸಂಚಿತ ಕರ್ಮಗಳು ಅಂತ ಕರಿತೀವಿ ಹೀಗೆ ಮೂರು ರೀತಿ ಕರ್ಮಗಳು ನಮಗೆ ಬರ್ತಾ ಹೋಗ್ತಿರ್ತವೆ ಈ ಕರ್ಮಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡಾಗ ಮಾತ್ರವೇ ಮುಕ್ತಿ ಅಥವಾ ಜ್ಞಾನೋದಯ ಸಾಧ್ಯ ಸಾಕ್ಷಾತ್ಕಾರ ಸಾಧ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು